ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಜಯಕಿರಣ ಟಿ ವಿ. ಇವತ್ತು ನಮ್ಮ ಜೊತೆ ಕ್ಲಾಂತ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿಯ ನಿರ್ದೇಶಕರಾದ ಆಗಿರುವಂತಹ ವೈಭವ್ ಪ್ರಶಾಂತ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರ ಹತ್ರ ಅವರ ಈ ಮೂವಿಯ ಕಂಪ್ಲೀಟ್ ಜರ್ನಿ ಆಗಿರ್ಬೋದು, ಅದರ ಬಿಡುಗಡೆ ಆಗಿರ್ಬೋದು, ಅದರ ಎಲ್ಲ ಡೀಟೇಲ್ಸ್ ಅನ್ನ ತಿಳ್ಕೊಳ್ಳಿಕ್ಕೆ ಅವರನ್ನ ಮಾತಾಡ್ಸೋಣ. ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ತೆ. ಕ್ಲಾಂತ ಚಿತ್ರ ಅಂತ ಹೇಳಿದಾಗಲೇ ನಾನು ಆಲ್ರೆಡಿ ಹೀರೋ ಹತ್ರ ಕೇಳಿದ್ದೆ, ಈ ಟೈಟಲ್ ನಿಮ್ಗೆ ಹೇಗೆ ಹೊಳಿತು ಸರ್, ಈ ಸ್ಟೋರಿ ಲೈನ್ ಹೇಗೆ ಬಂತು? ಇಲ್ಲ, ನಾವು ಆ್ಯಕ್ಚುಲಿ ಲಾಕ್ಡೌನ್ ಟೈಮಲ್ಲಿ 2 ವರ್ಷ ಏನು ಕೆಲಸ ಇರಲಿಲ್ಲ, ಸುಮ್ಮನೆ ಕೂತಿದ್ವಿ. ಅಲ್ಲಿ ಸಿನಿಮಾಗಳು ನೋಡೋದು, ಒಂದಷ್ಟು ಬುಕ್ಗಳು ಓದೋದು, ಡಿಸ್ಕಸ್ ಮಾಡೋದು, ಏನೇ ಒಂದು ಪೇಪರಲ್ಲಿ ಯಾವುದೋ ಒಂದು ಸ್ಟೋರೀಸ್ ಬಂದರೆ ಅದನ್ನು ಅದ್ರ ಬಗ್ಗೆ ಡಿಸ್ಕಸ್ ಮಾಡೋದು. ನಾನು, ನನ್ನ ಕ್ಯಾಮ್ರಾಮನ್ ಮೋಹನ್ ಅಂತೇಳಿ ಅವರು, ಮತ್ತು ಮಹೇಶ್ ಅಂತ ರೈಟ್ರು, 3 ಜನ ಚಿಕ್ಕ ರೂಮಲ್ಲಿ ರಾಜಾಜಿನಗರಲ್ಲಿ ರೂಮಲ್ಲಿ ಕೂತ್ಕೊಂಡು ಬರೀ ಬೆಳಿಗ್ಗೆದ್ದು ಅದೇನೆ, ಅಲ್ಲೇ ಅಡುಗೆ ಮಾಡೋದು, ಅಲ್ಲೇ ಇದು ಮಾಡೋದು, ಮಾತಾಡೋದು, ಡಿಸ್ಕಸ್ ರಾತ್ರಿ 10 ಗಂಟೆ 11 ಗಂಟೆವರೆಗೂ ಹಂಗೆ ಮಾತಾಡ್ತಾ ಇದೊಂದು ಲೈನ್ ಸಿಕ್ತು, ಇದು ಮಾಡೋಣ, ಓಕೆ ಚೆನ್ನಾಗಿರುತ್ತೆ ಅಂತ. ಆ್ಯಕ್ಚುಲಿ ನಾವು ಇನ್ನೊಂದು ಗಲ್ಲಿ ಬಾಯ್ಸ್ ಅಂತ ಒಂದು ಕಾನ್ಸೆಪ್ಟ್ ಇತ್ತು, ಅದು ಮಕ್ಕಳ ಸಿನಿಮಾ, ಅದನ್ನ ಮಾಡೋದು ಅಂತೇಳಿ ರೆಡಿ ಆಗಿದ್ದೆ. ಬಟ್ ಆ ಟೈಮಲ್ಲಿ ಪ್ರೊಡ್ಯೂಸರ್ಸ್ ಯಾರೂ ಬರ್ತಾ ಇಲ್ಲ, ಅಂದರೆ ಫುಲ್ ಲಾಕ್ಡೌನ್ ಟೈಮಲ್ಲಿ ಫುಲ್ ಕಂಪ್ಲೀಟ್ ಸ್ಟಾಪ್ ಆಗಿತ್ತು ಇಂಡಸ್ಟ್ರಿನ. ಸರಿ, ಆವಾಗ ಇದೊಂದು ಈ ಲೈನ್ ಇಟ್ಕೊಂಡು ಇದನ್ನ ಮಾಡೋಣ ಅಂತೇಳಿ, ಸರಿ ಆಗ OTT ಸ್ವಲ್ಪ ಟ್ರೆಂಡಿಂಗ್ ಅಲ್ಲಿ ಇತ್ತಲ್ಲ, ಎಲ್ಲ ವೆಬ್ ಸೀರೀಸ್ ಅದು ಇದು ಅಂತೇಳಲ್ಲ, ಸರಿ ಆ OTT ಇದು ಮಾಡೋಣ ಅಂತೇಳಿ ಇದನ್ನ ಶುರು ಮಾಡಿದ್ವಿ. ನಾವು ಮಾಡಿದಾಗ ವಿಘ್ನೇಶ್ ಸಿಕ್ಕಿದ್ರು, ವಿಘ್ನೇಶ್ ಹೇಳಿ ಹೀಗೆ ಅಂತೇಳಿ, ಓಕೆ ಇಬ್ರು ಮಾಡೋಣ ಚೆನ್ನಾಗಿತ್ತು ಅಂತೇಳಿ ಹಂಗಿಂದ ಇದು ಸ್ಟಾರ್ಟ್ ಆಗೋಯ್ತು. ಇದು ಚಿಕ್ಕದಾಗಿ OTT ಅಂತ ಸ್ಟಾರ್ಟ್ ಮಾಡಿರೋದು, ಈಗ ಅದು ಥಿಯೇಟ್ರ್ವರೆಗೂ ಬಂದಿದೆ. ಈಗ ಸೊ ಇವಾಗ ಈ ಕ್ಲಾಂತ ಚಿತ್ರ ನಿಮಗೆ ನೈಜ ಘಟನೆ ಆಧಾರಿತವಾ ಅಥವಾ ನಿಮ್ಮ ಜಸ್ಟ್ ಇಮ್ಯಾಜಿನೇಷನ್? ಇಲ್ಲ, ಇಮ್ಯಾಜಿನೇಷನ್ ಅಷ್ಟೇ. ಒಂದು ಕೆಲವು ಇನ್ಸಿಡೆಂಟ್ಸ್ ಎಲ್ಲ ನೋಡಿದ್ವಿ ನಾವು, ಕೆಲವು ಗೊತ್ತಿಲ್ಲದಿರೋ ಜಾಗಕ್ಕೆಲ್ಲ ಹೋದಾಗೆಲ್ಲ ಏನೇನು ಇದಾಗುತ್ತೆ ಅಂತ. ಆ್ಯಕ್ಚುಲಿ ಒಂದು ನಡೆದಿತ್ತು ಒಂದು ಸ್ಟೋರಿ, ಬಟ್ ಅದು ಬೇರೆ ಥರ ಇದೆ. ಅದ್ರ ಬೇಸ್ ಇಟ್ಕೊಂಡು ನಾವು ಇದನ್ನ ಬೇರೆ ರೀತಿಯಲ್ಲಿ ತೊಗೊಂಡೋಗೋಣ ಅಂತೇಳಿ ನಾವು ಮಾಡಿದ್ದು. ನಮ್ಮಲ್ಲಿ ಈಗ ಟ್ರೈಲರ್ ನೋಡಿದಾಗ ಒಂದು ಕ್ವಶನ್ ಏನು ಬಂತು ಅಂತ ಹೇಳಿದರೆ, ಕಾಂತಾರದಲ್ಲಿ ಹೇಗೆ ದೈವದ್ದು ತೋರಿಸಿದ್ದಾರೆ, ಅದೇ ಥರ ಕ್ಲಾಂತದಲ್ಲಿ ಒಂದು ಕೊರಗಜ್ಜನ ಪವಾಡವನ್ನು ತೋರಿಸಿದ್ದಾರೆ. ಸೊ ಆ ಕಾನ್ಸೆಪ್ಟ್ ಬೇಸ್ಡ್ ನಿಮಗೆ ಇಲ್ಲಿ ಲಿಂಕ್ ಆಯ್ತಾ ಅಥವಾ ಆ ಸ್ಟೋರಿಗೆ ಅಡಾಪ್ಟ್ ಮಾಡ್ಕೊಂಡ್ರೆ? ಇಲ್ಲ, ನಾವು ಅದೇ, ನಾನು ಮೊದಲಿಂದನು, ನಾನು ಒಂದು ಇಂಡಸ್ಟ್ರಿ ಬಂದು ಒಂದು 15 ವರ್ಷ ಆಯ್ತು ನಂದು. ಬಟ್ ಮೊದಲಿಂದನು ಕೊರಗಜ್ಜನ ಭಕ್ತ ನಾನು. ಈಗ ಒಂದು ಕೊರಗಜ್ಜನ ಒಂದು ಬೆಂಗಳೂರು ಜನತೆಗೆ ತೋರಿಸ್ಬೇಕು ಅಂತೇಳಿ ತುಂಬಾ ಇದಿತ್ತು, ಅಂದ್ರೆ ಇಡೀ ಕರ್ನಾಟಕಕ್ಕೇನೆ, ಅಂದ್ರೆ ಇಲ್ಲಿ ನಮ್ಮ ಮಂಗಳೂರು ದಕ್ಷಿಣ ಕನ್ನಡ ಎಲ್ರಿಗೂ ಗೊತ್ತು ಕೊರಗಜ್ಜನ ಪೌಡರ್, ದಿನ ನೋಡ್ತಾನೆ ಇದ್ವಿ ನಾವು. ಬಟ್ ಅದನ್ನ ಒಂಚೂರು ಕರ್ನಾಟಕ ಜನತೆಗೆ ತೋರಿಸೋಣ ಅಂತೇಳಿ ನಾವು ಮೊದಲಿಂದ ಅನ್ಕೊಂಡಿದ್ವಿ. ಬಟ್ ಅದು ಕರೆಕ್ಟಾಗಿ ಯಾವುದು ಕಥೆಗಳು ಸಿಗ್ತಾ ಇರಲಿಲ್ಲ, ಬಟ್ ಈ ಕಥೆಗೆ ಅದು ಕರೆಕ್ಟಾಗಿ ಆಪ್ಟ್ ಆಯ್ತು, ಓಕೆ ಈ ಕಥೆಗೆ ಅದನ್ನ ಅಲ್ಲಿಂದನೇ ಶುರು ಮಾಡ್ಬೋದು ಅಂತೇಳಿ ಅನ್ಕೊಂಡ್ವಿ. ಸರಿ, ಎಲ್ರಿಗೂ ಓಕೆ ಅಂತೇಳಿ ಆಯ್ತು, ಶುರು ಮಾಡೋಣ ಮಾಡಿದ್ವಿ ನಾವು. ಮಾಡೋ ಮಧ್ಯಾಹ್ನ ಸ್ವಲ್ಪ ನಮ್ಮ ಕೋ ಪ್ರೊಡ್ಯೂಸರ್ ಒಬ್ಬರದ್ದು ಒಂಚೂರು ಫೈನಾನ್ಷಿಯಲಿ ಪ್ರಾಬ್ಲಮ್ ಆಗಿ ಶೂಟಿಂಗ್ ಸ್ಟಾಪ್ ಆಗಿತ್ತು, 6 ತಿಂಗಳು ಸ್ಟಾಪ್ ಆಗಿತ್ತು. ಆವಾಗ ಆ ಟೈಮಲ್ಲಿ ಕಾಂತಾರದ್ದು ಸ್ವಲ್ಪ ಬಿಸಿ ಬಿಸಿ ಇತ್ತು. ಹೌದು, ನಾವು ಮತ್ತೆ ಶೂಟಿಂಗ್ ಶುರು ಮಾಡೋ ಟೈಮಲ್ಲಿ ಕಾಂತಾರ ರಿಲೀಸ್ ಆಯಿತು. ನೋಡಿದಾಗ ನಾವು ಕಾಂತಾರ ಮಾಮೂಲಿ ಒಂದು ಕಂಬಳ ಕತೆ ಅದ್ರ ಮೇಲೆ ಮಾಡಿರ್ತಾರೆ ಅಂತ ನಾವು ಅನ್ಕೊಂಡಿದ್ವಿ. ಬಟ್ ಅಲ್ಲಿ ನೋಡಿದ್ರೆ ದೈವದ್ದು ತೋರಿಸಿದ್ರು, ನಮ್ಗೆ ಒಂಚೂರು ಬೇಜಾರಾಯ್ತು. ನಾವು ಅಲ್ಲಿ ನಾವು ಫಸ್ಟ್ ತೋರಿಸ್ಬೇಕು ಅಂತ ಇದ್ವಿ, ಅದು ಅಲ್ಲಿ ಬಂತಲ್ಲ ಅಂತೇಳಿ. ಬಟ್ ಅವರು ತುಂಬ ಚೆನ್ನಾಗಿ ಬೇರೆ ರೀತಿಯಲ್ಲಿ ಅದು ಇಡೀ ಪಂಜುರ್ಲಿ ಸಂಸ್ಕೃತಿ ಅದೇನಿದೆ ಅದನ್ನ ಅಷ್ಟು ಡೀಟೇಲ್ ಆಗಿ ತೋರಿಸಿದ್ದಾರೆ. ನಾವೇನಂದ್ರೆ ಒಂದು ಕೊರಗಜ್ಜನ ಪವಾರ್ಡ್ ಅನ್ನೋ ಒಂದು ಆ ಶಕ್ತಿ ನಮ್ಗೆ ಹೆಂಗೆಲ್ಲ ಕೊರಗಜ್ಜ ನಮ್ಗೆ ಸಹಾಯ ಮಾಡ್ತಾರೆ ಅನ್ನೋದನ್ನ ಇದರಲ್ಲೊಂದು ಚಿಕ್ಕ ಎಳೆಯಾಗಿ ನಾವು ತೋರಿಸಿದ್ವಿ. ಅದಕ್ಕೆ ಇದಕ್ಕೇನು ಕಂಪೇರ್ ಆಗಲ್ಲ, ಮಾಡೋಣ ಅಂತೇಳಿ ನಾವು ಮತ್ತೆ ಕಂಟಿನ್ಯೂ ಮಾಡುತ್ತೆ. ಬಟ್ ಈಗ ಅದನ್ನು ನೋಡಿದವರೆಲ್ಲ ತುಂಬ ಚೆನ್ನಾಗಿದೆ. ನಾವು ಲಾಸ್ಟ್ ರಿಲೀಸ್ ಮಾಡಿದ್ವಿ, ಅಥವಾ ಇಡೀ ನೋಡಿದವರೆಲ್ಲ ಸೂಪರ್ ಆಗಿದೆ ಸರ್, ಆ ಕ್ಲೈಮ್ಯಾಕ್ಸ್ ಎಂಡಿಂಗ್ ಆ ಟ್ವಿಸ್ಟ್ ಇದೆಯಲ್ಲ ಸಕ್ಕದಾಗಿದೆ, ತುಂಬ ಚೆನ್ನಾಗಿದೆ ಅಂತೇಳಿ. ಕೆಲವು ಥಿಯೇಟ್ರಲ್ಲಿ ಲಾಸ್ಟ್ ಎಂಡ್ ಆಗೋಗು ಕೈ ಮುಗಿತಿದ್ರು, ಅಲ್ಲದ ಆ ಟ್ವಿಸ್ಟ್ ನೋಡಿದಾಗ ಎದ್ದು ಕೈ ಮುಗಿದ್ರು ಕೆಲವರೆಲ್ಲ, ಅವೆಲ್ಲ ಸ್ವಲ್ಪ ಫೀಲ್ ಆಯಿತು. ಅಂಡ್ ಅದ್ಭುತವಾಗಿ ಕೊರಗಜ್ಜನ ಒಂದು ಸಾಂಗ್ ಕೂಡ ರಾಜಕೃಷ್ಣನ್ ಅವರ ಕಂಠದಲ್ಲಿ ಮೂಡಿ ಬಂದಿದೆ. ಈಗ ಆಲ್ರೆಡಿ ಇದು ಮಂಗಳೂರಿನಲ್ಲಿ ಟ್ರೆಂಡಿಂಗ್ ಆಗ್ತಾ ಇದೆ ಕೊರಗಜ್ಜನ ಸಾಂಗ್, ಅದ್ರ ಬಗ್ಗೆ ಹೇಳಬೇಕು ಅಂತಂದ್ರೆ? ಅದು ಅಂದ್ರೆ ಅದು ನಮ್ಗೆ ಆಕ್ಚುಲಿ ಐಡಿಯಾ ಇರಲಿಲ್ಲ, ಕೊರಗಜ್ಜನ ಮೇಲೆ ಒಂದು ಸಾಂಗ್ ಮಾಡಬೇಕು ಅಂತ ಐಡಿಯಾ ಇರಲಿಲ್ಲ. ಬಟ್ ಹೋಗ್ತಾ ಹೋಗ್ತಾ ಇದೆಲ್ಲ ಚೆನ್ನಾಗಿ ಬರ್ತಾ ಇದೆ, ಚೆನ್ನಾಗಿ ಬರ್ತಾ ಇದೆಲ್ಲ, ಒಂದು ಸಾಂಗ್ ಮಾಡೋಣ, ಒಂದು ಅಜ್ಜನ ಮೇಲೆ ಒಂದು ಸಾಂಗ್ ಮಾಡೋಣ ಅಂತೇಳಿ. ಫಸ್ಟ್ ಕನ್ನಡ ಸಿನಿಮಾ ತುಳು ಹೆಂಗೆ ಮಾಡೋದು ಅಂದರೆ, ಇಲ್ಲ ತುಳು ಕೊರಗಜ್ಜ ಅಂದರೆ ತುಳುಗೆ ತುಳುನಾಡಿಗೆ ದೈವ, ಅದು ಅದಕ್ಕೆ ತುಳುಲೇ ಇರಲಿ ಕೊರಗಜ್ಜ ಅಂತೇಳಿ ತುಳುಲೇ ಆ ಸಾಂಗ್ ಮಾಡೋದು. ಅದನ್ನು ಅಷ್ಟೇ, ಅದು ಫಸ್ಟ್ 3-4 ಟ್ಯೂನ್ ಮಾಡಿದ್ವಿ, ನಮಗೆ ಅದು ಇಷ್ಟ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇರಲಿಲ್ಲ. ಆಮೇಲೆ ಒಂದು ದಿವಸ ಕೊರಗಜ್ಜನ್ಗೆ ಪ್ರಾರ್ಥನೆ ಮಾಡಿ ಕೂತ್ವಿ ಟ್ಯೂನ್ ಕಂಪೋಸಿಂಗ್, ಅವತ್ತು ಒಂದೇ ದಿನಕ್ಕೆ ರೆಡಿ ಆಗೋಯ್ತು. ಇಲ್ಲಿವರೆಗೂ ಅಂದರೆ ಆ್ಯಕ್ಚುಲಿ ನಮ್ಗೆ ಫಸ್ಟ್ ನಾವು ಫಸ್ಟ್ ಪಲ್ಲವಿ ನಾವು ಸೆಟ್ ಮಾಡ್ಕೋತೀವಿ ಕಂಪೋಸಿಂಗ್ ಮಾಡ್ಬೇಕಾದ್ರೆ. ಆಮೇಲೆ ಚರಣ ಮಾಡ್ಬೇಕಾದ್ರೆ ನಮ್ಗೆ ಕೆಲವೊಂದು ಸರಿ ಸಿಗೋದಲ್ಲ ಚರಣಕ್ಕೆ, ಆ ಟ್ಯೂನ್ಗಳೇ ನಮ್ಗೆ ಸೆಟ್ ಆಗೋದೇ ಇಲ್ಲ. ಅದು ನಾವು ಆ್ಯಕ್ಚುಲಿ ಡ್ಯೂಯೆಟ್ ಸಾಂಗ್ ಎಲ್ಲ ಚರಣಕ್ಕೆ 2-2 ದಿನ ತೊಗೊಂಡಿದ್ವಿ ನಾವು. ನಮ್ಗೆ
ಬಟ್ ಇದಕ್ಕೇನಂದ್ರೆ ಪಲ್ಲವಿ ಆಗೋಯ್ತು ಇಮಿಡಿಯೇಟ್ ಅವತ್ತೇ ನಾಲ್ಕು ಗಂಟೆಗೆ ನಮ್ಗೆ ಚರಣನೂ ರೆಡಿ ಆಗೋಯ್ತು, ನಮಗೆ ಖುಷಿ ಆಗೋದು. ಬಟ್ ಎಲ್ಲರೂ ಕೇಳೋದೆಲ್ಲ ತುಂಬ ಚೆನ್ನಾಗಿದೆ ಅಂದರು. ಬಟ್ ಅದು ರಾಜೇಶ್ ಕೃಷ್ಣನ್ ಅವ್ರ ವಾಯ್ಸ್ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ, ಸರಿ ಮಾಡೋಣ ಅಂದಿರಲಿಲ್ಲ. ಆಮೇಲೆ ನೋಡಿದ್ರೆ ರಾಜೇಶ್ ಎಲ್ಲ ಚೆನ್ನಾಗಿ ಬಂತು. ಲಿರಿಕ್ಸ್ ಶಶಿರಾಜ್ ಕಾವೂರ್ ಅವ್ರು ಬರೆದ್ರು, ಅವರ ಆರೋಪಂ ಬರೆದ್ರು ಅವರು, ಅದು ಲಿರಿಕ್ಸ್ ಸಿಕ್ತು. ಈ ಕಡೆ ರಾಜೇಶ್ ಅವರು ನಾನು ಹಾಡ್ತೀನಿ ಅಂತ ಅಂದರು ಎಲ್ಲ. ಅದು ಏನು ಅದು ಹೇಳ್ತದೆ, ಒಂದು ಒಳ್ಳೇದಾಗಬೇಕು ಅಂದಿದ್ದಾಗ ಅದು ಅದಾಗೆ ಎಲ್ಲ ಕೂಡ ಬರ್ತದೆ ಅಂತೇಳಿ. ಹಾಗೆ ಎಲ್ಲನೂ ನಮ್ಮ ಪ್ರತಿಯೊಂದು ವಿಷಯದಲ್ಲಿ ಎಲ್ಲದರಲ್ಲೂ ಈ ಸಿನಿಮಾದಲ್ಲಿ ಆಗಿದೆ. ಈ ಸಿನಿಮಾಗೆ ಹಾಗಾದರೆ ಸ್ಟಾರ್ಟಿಂಗ್ ಇಂದ ಎಂಡ್ ತನಕೂ ಕೊರಗಜ್ಜನ ಆಶೀರ್ವಾದ ಎಲ್ಲಿಯೂ ಮಿಸ್ ಆಗಲಿಲ್ಲ ಅಂತ ಹೇಳಿ. ಆ ಆಶೀರ್ವಾದ ಈಗ ಮತ್ತೆ ಮಂಗಳೂರಲ್ಲಿ ರಿಲೀಸ್ ಮಾಡ್ತಾ ಇದ್ವಿ. ಇಲ್ಲಾಂದ್ರೆ ಇದನ್ನು ತುಂಬಾ ಕಷ್ಟನೇ, ಯಾಕಂದ್ರೆ ಒಂದ್ಸರಿ ರಿಲೀಸ್ ಆಗಿ ಮತ್ತೆ ಇಲ್ಲಿ ರಿಲೀಸ್ ಮಾಡೋದನ್ನ ಅದು ಅಜ್ಜನೆಲ್ಲ ಮಾಡಿಸ್ತಾರದು, ನಮ್ದೇನಿಲ್ಲ. ಇಲ್ಲಿ ಒಂದು ಪ್ರಮೋಷನ್ ಮಾಡಿ ಈಗ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ವಿ. ಎಲ್ಲ ಜನಗಳು ಅವರು ಥಿಯೇಟರ್ ಬಂದು ಈ ಸಿನಿಮಾ ನೋಡ್ಬೇಕು, ನಮ್ಮನ್ನು ಗೆಲ್ಲಿಸ್ಬೇಕು ಅಂತ ನಾವು ಕೇಳ್ತೇವೆ. ಈಗಿನ ಈ ಮೂವಿಯ ಕಾಂಪಿಟೇಷನ್ ಅಲ್ಲಿ ನೀವು ಆಲ್ರೆಡಿ ಕನ್ನಡದ ಬೆಂಗಳೂರಿನಲ್ಲಿ ಮೂವಿ ರಿಲೀಸ್ ಮಾಡಿ ಮತ್ತೆ ವಾಪಸ್ ಇಲ್ಲಿ ನಮ್ಮ ಕುಡ್ಲ ತುಳುನಾಡಿನಲ್ಲಿ ಮೂವಿ ರಿಲೀಸ್ ಮಾಡ್ತಾ ಇದ್ದೀರಾ. ಸೊ ನಿಮ್ಮ ತುಳುನಾಡಿನ ಜನಗಳು ನಿಮ್ಮ ಕೈ ಹಿಡಿತಾರೆ ಅಂತ ಅನ್ಕೊಂಡಿದ್ರೆ? ಇಲ್ಲ, ಖಂಡಿತ. ಯಾಕಂದ್ರೆ ಅವಾಗ ಜನವರಿ 19ಕ್ಕೆ ರಿಲೀಸ್ ಮಾಡಿದ್ವಿ, ಆಗ ನಮ್ದೇ ಕೆಲವು ತಪ್ಪುಗಳಿತ್ತು. ಯಾಕಂದ್ರೆ ನಾವು ರೀಚ್ ಮಾಡಲಿಲ್ಲ ಜನಗಳಿಗೆ, ನಮ್ಗೇನಂದ್ರೆ ಟೈಮ್ ಇರಲಿಲ್ಲ. ಒಂದು ಸೆನ್ಸಾರ್ ಆಗಿರೋದು ಲೇಟ್ ಆಗಿತ್ತು, ನಮಗೆ ರಿಲೀಸ್ ಡೇಟ್ ಅನೌನ್ಸ್ ಮಾಡೋಕ್ಕಾಗಿಲ್ಲ. ಇದ್ದಿದ್ದು ನಮ್ಗೆ ಒಂದು 10 ದಿನ ಟೈಮ್. 10 ದಿನದಲ್ಲಿ ನಾವು ಎಲ್ಲಾನು ಮಾಡಬೇಕು, ಅಲ್ಲಿ ಇಡೀ ಕರ್ನಾಟಕ ನಾವು ಕವರ್ ಮಾಡಬೇಕು. ಅದರಲ್ಲಿ ಮಂಗಳೂರು ನಮ್ದು ಆ್ಯಕ್ಚುಲಿ ಫಸ್ಟ್ ಇದ್ದಿದ್ದು ಮಂಗಳೂರು ಮೇನ್ ರೀಚ್ ಮಾಡಬೇಕು ಅಂತಲೇ ಇದ್ದಿದ್ದು, ಅಂದರೆ ಕರಾವಳಿ ದಕ್ಷಿಣ ಕನ್ನಡ ಭಾಗನ. ಬಟ್ ನಮ್ಗೆ ಟೈಮ್ ಸಾಕಾಗಿಲ್ಲ. ನಾವು ಆದ್ರೂ ಸರಿ ನೋಡ ಇಲ್ಲಿ ಬಂದು ಪ್ರೆಸ್ ಮೀಟ್ ಮಾಡಿದ್ವಿ, ಮತ್ತು ಇದು ಪ್ರೀಮಿಯರ್ ಶೋ ಎಲ್ಲ ಮಾಡಿದ್ವಿ. ಬಟ್ ಅದು ಜನಗಳಿಗೆ ಗೊತ್ತೇ ಇರಲಿಲ್ಲ, ಸಿನಿಮಾ ರಿಲೀಸ್ ಆಯ್ತಾ, ಏ ಪಾಂಡು ಮಾರೆ ಹಿಂಗೆ ಗೊತ್ತೇ ಇಜ್ಜಿ ಮಾರೆ ಅಂತೇಳಿ. ಅದು ಓಲ್ ಹೋಯ್ತು ಅಂತ ಅವ್ರು ಕೇಳೋ ಥಿಯೇಟ್ರಲ್ಲಿ ಹೋದ್ರೆ ಥಿಯೇಟ್ರಲ್ಲಿ ಸಿನಿಮಾಗಳಿರಲ್ಲ ಅಲ್ಲಿ. ಅವರು ಮಧ್ಯಾಹ್ನ ನಮ್ಮ ಸುಮಾರು ಜನ ಒಂದು 20-30 ಜನ ಮಧ್ಯಾಹ್ನ ಮಂಗಳೂರು ಬಂದವರು, ಏ ಪಿಕ್ಚರ್ ಇಜ್ಜಿಗೆ ಮನೆ ಇಕ್ಕಲ್ಲ, ಬೈ ಅಡಿಗೆ 8 ಗಂಟೆಗೆ ಹೋ, ಅಥವಾ ಬಸ್ ಇಜ್ಜಿ ಹೆಂಕ್ಲೇಗೆ ಅಂತೇಳಿ. ಹೀಗೆಲ್ಲ ಕೆಲವು ಸಮಸ್ಯೆ ಆಯ್ತು. ಅದಕ್ಕೆ ಸರಿ ಆಯಿತು ಬೇಡ ಒಂದು ಟೈಮ್. ಅವ್ರು ಥಿಯೇಟರ್ ಅವ್ರು ಅದೇ ಹೇಳಿದ್ರು, ಸರ್ ನೀವು ಒಂದು ಕೆಲಸ ಮಾಡಿ, ಒಂದು ಪ್ರಮೋಷನ್ ಮಾಡಿ, ಒಂದು ವಾರ ಲೇಟ್ ಆದರೂ ಪರವಾಗಿಲ್ಲ, ಜನಗಳಿಗೆ ರೀಚ್ ಮಾಡಿಸಿ ನೀವು ಬನ್ನಿ ಥಿಯೇಟ್ರ್ ಬನ್ನಿ. ನಿಮ್ಗೆ ಯಾಕಂದರೆ ಸಿನಿಮಾ ಕಂಟೆಂಟ್ ಚೆನ್ನಾಗಿದೆ. ಈಗ ಸುಮ್ಮನೆ ಸಿನಿಮಾ ಚೆನ್ನಾಗಿಲ್ಲ ಅಂತೇಳಿದರೆ ನಾವು ಏನು ಕಷ್ಟಪಡಬೇಕು ಬೇಡ. ಸಿನಿಮಾ ಚೆನ್ನಾಗಿದೆ ಅಂದಾಗ ಜನಗಳಿಗೆ ರೀಚ್ ಮಾಡಿ ಆಮೇಲೆ ಬರಲಿ ಥಿಯೇಟ್ರ್ ಬರ್ತಾರೆ ಅವರು ಅಂತ. ಅವರು ಅಂದರು ಸರಿ ನಾವೆಲ್ಲ ಡಿಸ್ಕಸ್ ಮಾಡಿದ್ದೆ ಹಾಗೆ ಮಾಡು ಅಂತೇಳಿ. ಮತ್ತು ಈಗ ಫೆಬ್ರವರಿ 2ರಿಂದ ಇದೇ ಥರ ಪ್ಲ್ಯಾನ್ ಮಾಡಿ ಥಿಯೇಟ್ರ್ ಬರ್ತಾ ಇದ್ದೀವಿ. ಈಗ ಸ್ವಲ್ಪ ಆದಷ್ಟು ನಮ್ಮ ಕೈಲಿ ಎಷ್ಟಾಗುತ್ತಷ್ಟು ನಾವು ಪ್ರಚಾರ ಮಾಡ್ತಾ ಇದ್ದೀವಿ, ರೀಚ್ ಮಾಡ್ತಾ ಇದ್ದೀವಿ. ಜನಗಳಿಗೆ ಅದು ನೋಡಬೇಕು ಅಂತ ಅನಿಸಿದ್ರೆ ಅವ್ರು ಖಂಡಿತ ಬಂದೇ ಬರ್ತಾರೆ, ನಮ್ಮ ಗೆಲ್ಲೇ ಗೆಲ್ಲಿಸ್ತಾರೆ ಅಂತ ನಾನು ಕೇಳ್ತೀನಿ. ಶೂಟಿಂಗ್ ಸ್ಟಾರ್ಟ್ ನೀವು ಸ್ಟೋರಿ ಲೈನ್ ಬರೆಯೋದ್ರಿಂದ ಹಿಡಿದು ಪ್ಯಾಂಡಮಿಕ್ ಅಲ್ಲಿ ಬರ್ದ್ರಿ, ಕೋವಿಡ್ ಟೈಮಲ್ಲಿ ಅಂತ ಹೇಳಿದ್ರಿ. ಅದಾದ್ಮೇಲೆ ಪ್ಯಾಂಡಮಿಕ್ ಒಂದು ಮೂವಿ ಎದ್ದೇಳ್ಬೇಕು ಅಂತಂದ್ರೆ ತುಂಬಾ ಕಷ್ಟ ಇತ್ತು ಆ ಟೈಮಲ್ಲಿ. ಆ ಟೈಮಲ್ಲಿ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಆದ ಕಷ್ಟಗಳೇನು? ಆಮೇಲೆ ಶೂಟಿಂಗ್ ಟೈಮಲ್ಲಿ ನೀವು ಕಾಡಲ್ಲೆಲ್ಲ ಹೋಗಿ ಶೂಟಿಂಗ್ ಮಾಡಿದಾಗ ಗುಂಡಿಯಾದಲ್ಲಿ ಅಂತೂ ಹಾವುಗಳ ಇದಿರ್ತದೆ. ಸೊ ಅವಾಗ ನೀವು ಪಟ್ಟಂತ ಒಂದು ನಿಮ್ಮ ಮೆಮೊರೀಸ್ ಹೇಗಿತ್ತು? ಇಲ್ಲ, ಬಿಗಿನಿಂಗ್ ಫಸ್ಟ್ ನಾವು ಒಂದು ಚಿಕ್ಕ ಬಜೆಟ್ ಅಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಪ್ರದೀಪ್ ಅಣ್ಣ ಅಂತ, ಪ್ರದೀಪ್ ಗೌಡ ಬೆಂಗಳೂರಲ್ಲಿ ಇರೋದು, ಇಲ್ಲರೂ ಊರವರು ಬೆಳ್ತಂಗ್ರು, ಅವರು ನಾವೆಲ್ಲ ಸೇರಿಕೊಂಡು ಫಸ್ಟ್ ಆಫೀಸಕ್ಕೆಲ್ಲ ಕೆಲಸ ಸ್ಟಾರ್ಟ್ ಮಾಡಿದ್ವಿ. ಮಾಡಿ ಅದು 5 ದಿವಸ ಎಲ್ಲ ಶೂಟಿಂಗ್ ಎಲ್ಲ ಮಾಡಿದ್ವಿ, ಎಲ್ಲ ಆಯ್ತು. ಅದಾದ್ಮೇಲೆ ಸ್ವಲ್ಪ ಪ್ರಾಬ್ಲಮ್ ಆಯಿತು ನಮ್ಗೆ. ಪ್ರಾಬ್ಲಮ್ ಆದಮೇಲೆ ಕೊರಗಜ್ಜ ಅಂತ ಕೇಳಿದ್ವಿ, ಅಷ್ಟರಲ್ಲಿ ಉದಯ್ ಸರ್ ಸಿಕ್ಕಿದ್ರು, ಅವ್ರು ಆಮೇಲೆ ಫುಲ್ ತೊಗೊಂಡು ಸ್ಟಾರ್ಟ್ ಮಾಡಿದ್ರು. ನಾವು ಅದೇ ಫಸ್ಟ್ ಚಿಕ್ಕದಲ್ಲಿ ಹೋದ್ವಿ, ಅದಾದಮೇಲೆ ಉದಯ್ ಸರ್ ಬಂದರು, ಅವರು ಸ್ವಲ್ಪ ಪ್ಯಾಷನ್ ಪ್ರೊಡ್ಯೂಸರು, ಅಂದರೆ ಚೆನ್ನಾಗಿ ಬರಲಿ ಬೇಡ ಇದು OTT ಎಲ್ಲ ಬೇಡ, ಥಿಯೇಟ್ರಲ್ಲೇ ರಿಲೀಸ್ ಮಾಡೋಣ, ಒಳ್ಳೆ ಕಂಟೆಂಟ್ ಇದೆ ಥಿಯೇಟ್ರಲ್ಲೇ ಮಾಡೋಣ ಅಂತೇಳಿ ಅವರು ಸಪೋರ್ಟ್ ಮಾಡಿ. ಮತ್ತು ನಾವು ಆ್ಯಕ್ಚುಲಿ ನಮ್ದು ಆ್ಯಕ್ಷನ್ ಸೀಕ್ವೆನ್ಸ್ ಎಲ್ಲ ಸಿಂಪಲ್ ಆಗಿ ನಾವು ಮಾಡಬೇಕು ಅಂತಿದ್ವಿ. ಬಟ್ ಅವರು ಹೇಳಿಲ್ಲ ಚೆನ್ನಾಗಿ ಮಾಡೋಣ, ಯಾಕಂದರೆ ಅವರು ಪ್ರೊಡ್ಯೂಸರ್ ನಮ್ಗೆ ಅಷ್ಟು ಸಪೋರ್ಟ್ ಮಾಡಿದಾಗ ನಾವು ಸ್ವಲ್ಪ ಮೇಕಿಂಗ್ ಚೆನ್ನಾಗಿ ಮಾಡೋಣ ಅಂತೇಳಿ ವಿನೋದ್ ಮಾಸ್ಟರ್ನ ಕರೆಸಿದ್ವಿ. ವಿನೋದ್ ಮಾಸ್ಟರ್ ಬಂದರು, ಬಂದಾಗ ಫುಲ್ ಕಲರೇ ಚೇಂಜ್ ಆಗೋಯ್ತು ಸಿನಿಮಾದೆಲ್ಲ. ಶೂಟಿಂಗು ಅಷ್ಟೇ, ನಾವು ಆ್ಯಕ್ಚುಲಿ ಪ್ಲ್ಯಾನಿಂಗ್ ನಮ್ಮದು ಬಜೆಟ್ ಉಳಿಸ್ಬೇಕು ಅಂತ ಏನೇನು ಮಾಡಿದ್ವಿ, ಬಟ್ ಹಾಗೆ ಅದೇ ಪ್ಲ್ಯಾನಿಂಗ್ ಪ್ರಕಾರನೇ ಆಯಿತು ನಮಗೆ. ನಮಗೆ ಆ್ಯಕ್ಚುಲಿ ನಾವು ಇನ್ನೊಂದು ಪ್ಲೇಸ್ ಕಳಸ ಹತ್ರ ಒಂದು ಪ್ಲೇಸಲ್ಲಿ ತುಂಬ ಚೆನ್ನಾಗಿತ್ತು ಲೊಕೇಶನಲ್ಲಿ, ಅಲ್ಲಿ ಫಸ್ಟ್ ಪ್ಲ್ಯಾನ್ ಮಾಡಿದ್ವಿ. ಬಟ್ ಅಲ್ಲೇನಂದರೆ ನಾವು ಒಂದು ಕಡೆ ವೆಹಿಕಲ್ ನಿಲ್ಲಿಸಿ ಅಲ್ಲಿಂದ 4 ಕಿಲೋಮೀಟರ್ ನಡ್ಕೊಂಡೋಗಿ ಅಲ್ಲಿ ನಾವು ಶೂಟ್ ಮಾಡಬೇಕಾಗಿತ್ತು, ಆ ಥರ ಎಲ್ಲ ಇತ್ತು ಅಲ್ಲಿ. ಬಟ್ ಏನು ಮಾಡೋಕ್ಕಲ್ಲ, ನಮಗೆ ಬೇಕು ಅಂದಾಗ ಮಾಡಲೇಬೇಕಲ್ಲ ಅಂತ ನಾವು ಅದೇ ಅಷ್ಟರಲ್ಲಿ ಒಬ್ಬರು ನನ್ನ ಫ್ರೆಂಡ್ ಒಬ್ರು ಫೋನ್ ಮಾಡಿ, ವರದರಾಜ್ ಅಂತೇಳಿ, ಗುಂಡಿ ಹತ್ರ ಚೆನ್ನಾಗಿದೆ ಲೊಕೇಶನ್ಸ್ ಅಲ್ಲಿ ಮಾಡಿ ಅಂತಂದ್ರು. ಅಲ್ಲಿ ಮಾಡಿದ ನಾವು ಸರಿ ಅಂತ ನೋಡಿದ್ವಿ, ಕರೆಕ್ಟಾಗಿ ನಮ್ಮ ಶೂಟಿಂಗ್ ಲೊಕೇಶನ್ ಎಲ್ಲಿದ್ಯೋ ಅದೇ ಪಕ್ಕನೇ ಗಾಡಿ ಬಂದು ನಿಲ್ಲೋ ಥರ ವ್ಯವಸ್ಥೆ ಇತ್ತು ಅಲ್ಲಿ, ಆ ಥರ ಪ್ಲೇಸ್ ಓಕೆ ಎಲ್ಲದಕ್ಕೆ ಅನುಕೂಲ ಆಯಿತು ಚೆನ್ನಾಗಿರುತ್ತೆ ಅಂತೇಳಿ ಆಮೇಲೆ ಅಲ್ಲಿ ಮಾಡಿದ್ವಿ. ಅಲ್ಲಿ ಮಾಡಿದಾಗ ಹೇಳೋರಲ್ಲ ಆನೆ ಇದೆ ಹಾವುಗಳಿದೆ ಅಂತೆಲ್ಲ ಹೆದರಿಸೋರು, ಬಟ್ ನಮಗೆ ಶೂಟಿಂಗ್ ಟೈಮಲ್ಲಿ ಯಾವುದೇನು ತೊಂದರೆ ಆಗಿಲ್ಲ, ಹಾವುಗಳೆಲ್ಲ ಬರ್ತಾ ಇತ್ತು, ಅದು ಕ್ಯಾಮ್ರಾ ಸ್ಟ್ಯಾಂಡ್ ಹತ್ರನೇ ಇತ್ತು ಅದೆಲ್ಲ. ಬಟ್ ಕೊರಗಜ್ಜ ಅಂದಿದ್ದು ಆಮೇಲೆ ಅವ್ರದ್ದು ಪ್ರೊಡ್ಯೂಸರ್ದು ಮನೆ ದೇವರು ಇದ್ದಾರೆ ಸತ್ಯದೇವತೆ, ಆ ತಾಯಿದು ಆಶೀರ್ವಾದ ಅಷ್ಟೇ, ಅವರಿಂದನೇ ಸಿನಿಮಾನು ಸ್ಟಾರ್ಟ್ ಆಗಿರೋದು, ಈಗ ರಿಲೀಸ್ ಆಗಿರೋದೆಲ್ಲ. ಹಾಗಾಗಿ ಶೂಟಿಂಗಲ್ಲಿ ನಮಗೆಲ್ಲೂ ತೊಂದರೆ ಆಗಿಲ್ಲ. ಶೂಟಿಂಗ್ ಅದು
ಲೊಕೇಶನ್ ನೋಡಕ್ ಬಂದಾಗ ಅದೇ ಲಾಸ್ಟ್ ಟೈಮ್ ಹೇಳಿದಾಗ ಆನೆ ಸಿಕ್ಕಿತ್ತು ನಮ್ಗೆ, ಬಟ್ ನಾನು ಯಾರಿಗೂ ಹೇಳಿರ್ಲಿಲ್ಲ ಶೂಟಿಂಗ್ ಅಲ್ಲಿ ಆನೆ ಬಂದಿತ್ತು ಅಂತೇಳಿ, ಯಾಕಂದ್ರೆ ಹೇಳಿದ್ದೆ ಯಾರು ಕೆಲಸ ಮಾಡಲ್ಲ ಹಾಗೆ ಸುಮ್ಮನೆ ಇದ್ದು ನಾವು. ಆಮೇಲೆ ಶೂಟಿಂಗ್ ಪ್ಯಾಕಪ್ ಆದ ಎರಡು ದಿನಕ್ಕೆ ಅದೇ ಆನೆ ಒಂದು ಹೊಳೆಯಲ್ಲಿ ಶೂಟ್ ಮಾಡಿದ್ವಿ, ಆ ಹೊಳೆ ಹತ್ರನೇ ಪಾಸ್ ಆಗಿತ್ತು ಅಂತ ಮೊನ್ನೆ ದೇವದಾಸ್ ಕಾಫಿ ಗಾರ್ಡ್ ಮಾಸ್ಟರ್ ಪ್ರೀಮಿಯರ್ ನೋಡಿದಾಗ ಹೇಳಿದ್ರು ಅವರು ಮೊನ್ನೆ ಅದು ನಾಟಕ ಮುಗಿಸ್ಕೊಂಡು ಆ ರೋಡಲ್ಲಿ ಬರ್ಬೇಕಾದ್ರೆ ಚಿರತೆ ಹೋಯ್ತು ಅಂತ ಅದೇ ಜಾಗದಲ್ಲಿ. ಬಟ್ ಅದೇ ದೇವ್ರದಲ್ಲಿ ಯಾವ್ದು ಏನು ಅನಾಹುತ ತೊಂದರೆ ಏನು ಆಗಿರ್ಲಿಲ್ಲ. ಮತ್ತೆ ಕಳಸಲ್ಲಿ ಮಾಡಿದ್ವಿ ಅದೇ ನಾವು ಮೊದಲು ನೋಡಿದ ಜಾಗದಲ್ಲಿ ಸಾಂಗ್ ಮತ್ತೆ ಕೆಲವು ಸೀನ್ಸ್ ಎಲ್ಲ ಅಲ್ಲಿ ಕರ್ನಾಟಕದ ಸ್ವಿಟ್ಜರ್ಲೆಂಡ್ ಅಂತ ನಾನು ಇದ್ರಲ್ಲಿ ತೋರಿಸಿದ್ದೀನಿ ಸಿನಿಮಾಲಿ, ಆ ಪ್ಲೇಸ್ ಅವ್ರು ನೋಡೋದಕ್ಕೆ ಅಂತ ಹೇಳಿ ಅವ್ರಿಬ್ರು ಟ್ರೆಕ್ಕಿಂಗ್ ಹೋಗುದು ಹೀರೋ ಹೀರೋಯಿನ್, ಅದು ಕಳಸಲ್ಲಿ ಮಾಡಿದ್ವಿ ಮೈದಾಡಿ ಮತ್ತೆ ರಾಣಿಜೇರಿ ಅಂತ, ತುಂಬಾ ಒಳ್ಳೆ ಪ್ಲೇಸ್ ಅದು, ಬ್ಯೂಟಿಫುಲ್ ಆಗಿದೆ ಅದು. ಅದೊಂದು ಸ್ವಲ್ಪ ನೇಚರ್ನೆಲ್ಲ ಚೆನ್ನಾಗಿ ಎಕ್ಸ್ಪೋಸ್ ಮಾಡಿದ್ದಾರೆ ಕ್ಯಾಮ್ರಾಮನ್ಸ್ ಅವರು ಅಷ್ಟೇ, ಎಲ್ಲ ಡ್ರೋನ್ ಕ್ಯಾಮ್ರಾ ಎಲ್ಲ ಶೂಟ್ ಮಾಡಿ ಚೆನ್ನಾಗಿ ತೋರಿಸಿದ್ದಾರೆ. ವಿಘ್ನೇಶ್ ಅವರು ಹೀರೋ ಆಗಿ ನಮಗೆ ದಗಲ್ ಬಾಜಿಲು ಮೂವಿಯಲ್ಲಿ ಪರಿಚಯ ಇದ್ರು, ಸೊ ಅವರನ್ನು ನೀವು ಈ ಮೂವಿಗೆ ಹೀರೋ ಆಗಿ ಮತ್ತೆ ಚೂಸ್ ಮಾಡಿದ್ರಿ ಅವರ ಪರ್ಫಾರ್ಮೆನ್ಸ್ ಇಂದ ಆಗಿರ್ಬೋದು ಅವರ ಪರಿಚಯದಿಂದ, ಬಟ್ ನೀವು ಬೇರೆ ಸ್ಟಾರ್ ಕಾಸ್ಟಿಂಗ್ ಅನ್ನು ಚೂಸ್ ಮಾಡಬೇಕಾದ್ರೆ ಯಾವ ಕ್ರೈಟೀರಿಯಾದ ಮೇಲೆ ಚೂಸ್ ಮಾಡಿದ್ರಿ? ಇವಾಗ ಸಂಗೀತ ಭಟ್ ಹೀರೋ ಏನಾಗಿರ್ಬೋದು ಆ ಟೈಮಲ್ಲಿ ನೀವು ಚೂಸ್ ಮಾಡೋ ಟೈಮಲ್ಲಿ ಅವರೊಂದು ಸ್ವಲ್ಪ ಗಾಸಿಪ್ಸ್ ಎಲ್ಲ ಇತ್ತು ಅವ್ರದ್ದು, ಮೀಟೂ ಅಂತ ಸ್ವಲ್ಪ ಕಾಂಟ್ರವರ್ಸೀಸ್ ಎಲ್ಲ ಆಗ್ತಾ ಇತ್ತು, ಸೊ ಅದೇ ಟೈಮಲ್ಲಿ ನೀವು ಅವರನ್ನೇ ಚೂಸ್ ಮಾಡಿ ಮಾಡುವಂಥ ಧೈರ್ಯ ಹೇಗೆ ಬಂತು? ಆಮೇಲೆ ಬೇರೆ ಆರ್ಟಿಸ್ಟ್ಗಳು ಹೇಗೆ ನಿಮಗೆ? ನಮ್ಗೆ ಏನಿದೆ ಇನ್ನೊಂದು ಓಕೆ, ಅವರು ನಮ್ಮ ಇಟ್ಟದ್ದು ಇತ್ತೇನೋ ನಾನು ಅದಷ್ಟು ಇದು ಮಾಡಿರಲಿಲ್ಲ, ಬಟ್ ನಮ್ಗೆ ಏನಂದ್ರೆ ನಮ್ಮ ಪಾತ್ರಕ್ಕೆ ನಾನು ಏನಾದ್ರೂ ಸೆಲೆಕ್ಷನ್ ಮಾಡಿದಾಗ ನಮ್ಮ ಫಸ್ಟ್ ಮೈಂಡ್ ಹೋದ ಪಾತ್ರಕ್ಕೆ ಸೂಟ್ ಆಗ್ತಾರ ಅಂತೇಳಿ. ಒಂದು ಗ್ಲ್ಯಾಮರ್ ಇರೋ ಒಂದು ಹಳ್ಳಿ ಕ್ಯಾರೆಕ್ಟರ್ಗೆ ಒಬ್ಳು ಗ್ಲ್ಯಾಮರ್ ಆಗಿರೋನು ತಂದು ನಾವು ಮಾಡ್ಸೋಕ್ಕಾಗಲ್ಲ. ಹಂಗೆ ಆ ಥರ ನಾವು ಅಂದರೆ ಆ ಪಾತ್ರಕ್ಕೆ ತೊಡಗಿದಾಗ ನಾವು ಅದೇ ಥರ ಅದು ಕ್ಯಾರ್ ಸೂಟ್ ಆಗ್ತಾ ಹಂಗೆ ನೋಡ್ತಾ ಇರ್ತೀವಿ, ಅವ್ರದ್ದು ಬ್ಯಾಕ್ಗ್ರೌಂಡ್ ಏನು ಅವ್ರು ಏನು ಅದೆಲ್ಲ ನಾವು ನೋಡೋಣ. ಮತ್ತು ಕತೆ ಹೇಳಿದೆ ಫಸ್ಟ್ ನಾನು, ಯಾಕಂದರೆ ವಿಘ್ನೇಶ್ ಕನ್ನಡಕ್ಕೆ ಹೊಸೊಬ್ರು, ಈ ತುಳು ನಾವು ಮಾಡಿರ್ತೀವಿ ಸಕ್ಸಸ್ ಆಗಿದೆ ಕನ್ನಡಕ್ಕೆ ಹೊಸೊಬ್ರು, ಬಟ್ ಅವ್ರ ಜೊತೆ ಹೊಸೊಬ್ರನ್ನ ಹಾಕಿದರೆ ನಮಗೆ ಮಾರ್ಕೆಟಿಂಗ್ ಮಾಡೋಕ್ಕಾಗಲಿ ಆಮೇಲೆ ಕಾಂಬಿನೇಷನ್ ವರ್ಕೌಟ್ ಆಗಲ್ಲ ಕೆಲವೊಂದು ಸಾರಿ, ಕೆಲವು ಸಬ್ಜೆಕ್ಟ್ ಕೇಳ್ತಾರೆ ಬಟ್ ಇಲ್ಲಿ ಹಂಗೆ ಕೇಳಿರ್ಬೇಕೇನು, ಅದಕ್ಕೆ ಸ್ವಲ್ಪ ಒಂಚೂರು ಹೆಸರುಗಳನ್ನು ಹಾಕೋಣ ಅಂತೇಳಿ ನಾವು ಹುಡುಕಿದ್ದೆ. ಆ ಟೈಮಲ್ಲಿ ನಮ್ಮ ಮ್ಯಾನೇಜರ್ ಸತೀಶ್ ಬ್ರಹ್ಮ ಅವರು ಸಂಗೀತ ಭಟ್ ಅವ್ರನ್ನ ಏನು ಮಾಡಿದ್ರು, ಓಕೆ ನಂಗೆ ಓಕೆ ನೋಡಿದೆ ಒಂದು ನಾಲ್ಕೈದು ಸಿನಿಮಾ ನೋಡಿದ್ದೆ, ಓಕೆ ಒಳ್ಳೆ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡ್ತಾರೆ, ನಾವು ಹೋದ್ವಿ ಕತೆ ಹೇಳಿದ್ವಿ, ಕತೆ ಹೇಳಿ ಅವರು ಹಸ್ಬೆಂಡ್ ಇಬ್ಬರು ಬಂದಿದ್ದರು, ಕತೆ ಅವ್ರ ಇಬ್ಬರಿಗೂ ಇಷ್ಟ ಆಯಿತು, ಹಸ್ಬೆಂಡು ತುಂಬ ಇಷ್ಟ ಆಯಿತು, ಅವರು ಮೂರು ಸೀನ್ ತುಂಬ ಇಷ್ಟಪಟ್ಟರು, ಕತೆ ಕೇಳಬೇಕಾದ್ರೆ ಇಂಪ್ರೆಸ್ ಆಗ್ಬಿಟ್ರು ಅವರು, ಅವ್ರು ಇಮಿಡಿಯೇಟ್ ಓಕೆ ಅಂದರು, ಸರಿ ಬಂದು ಮಾಡ್ತೀನಿ ಅಂತೇಳಿ ಅವರು ಓಕೆ ಅದು. ಅದಾದಮೇಲೆ ಇವರು ಶೋಭರಾಜ್ ಸರು, ನಾವು ಅಂದರೆ ಈಗ ಎಲ್ಲ ಈಗ ಮೇನ್ ಪಿಲ್ಲರ್ಗಳು ಹೊಸ, ಈಗ ಹೀರೋ ಆಗಲಿ ಹೀರೋಯಿನ್ ಆಗಲಿ ಅಲ್ಲಿ ಅಷ್ಟು ಮಾರ್ಕೆಟ್ ಇಲ್ಲ ಅಂದಾಗ ನಾವು ಸಪೋರ್ಟಿಂಗ್ ಆಗಿ ನಾವು ಯಾರನ್ನೂ ತಗೊಳ್ಳೇಬೇಕು, ಅದಕ್ಕೋಸ್ಕರ ಅಪ್ಪನ ಕ್ಯಾರೆಕ್ಟರ್ಗೆ ಶೋಭರಾಜ್ ಸರ್ನ ಹಾಕಿದ್ವಿ, ಅಮ್ಮನ ಕ್ಯಾರೆಕ್ಟರ್ ವೀಣಾ ಸುಂದರ್, ಸಂಗೀತಾ ಮೇಡಮ್ಮು, ಈ ಥರ ಒಂದಷ್ಟು ಸಪೋರ್ಟಿಂಗ್ ಆಗಿ ಇರಲಿ ಸಲುವಾಗಿ ನಾವು. ಬಟ್ ಆ ಪಾತ್ರ ಅವ್ರದ್ದು ಚಿಕ್ಕ ಪಾತ್ರ ಆದ್ರೂ ಅದಕ್ಕೆ ಎಷ್ಟು ಬೇಕು ಅಷ್ಟು ನ್ಯಾಯ ಅವರು ಕೊಟ್ಟಿದ್ದಾರೆ. ಅದು ಯಾಕಂದ್ರೆ ಸಿನಿಮಾ ನೋಡಿದವರೇ ಹೇಳಿದ್ರು ತುಂಬ ಜನ, ಎಲ್ಲರೂ ಪೇಪರ್ ಮೀಡಿಯಾ ರಿವ್ಯೂಸ್ ಅಲ್ಲೆಲ್ಲ ನೋಡಬೇಕು, ಪ್ರತಿಯೊಬ್ಬರು ಅವ್ರವ್ರ ಪಾತ್ರ ನೀಟಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ, ಎಷ್ಟು ಬೇಕಷ್ಟು ನೀಟಾಗಿ ಓವರ್ ಮಾಡಿದಾಗೆ ಎಲ್ಲ ಎಷ್ಟು ಬೇಕಷ್ಟು ಮಾಡಿದ್ದಾರೆ ಅಂತೇಳಿ. ದೀಪಿಕಾ ಕಾಮಿಡಿ ಕಿಲಾಡಿ, ದೀಪಿಕಾ ಒಳ್ಳೆ ಕಾಮಿಡಿ ಟ್ರ್ಯಾಕ್ ಇದೆ, ಆಮೇಲೆ ಪ್ರವೀಣ್ ಜೈನ್ ಕಾಮಿಡಿ ಕಿಲಾಡಿಲಿ ಇದ್ದವ್ರು, ಪ್ರವೀಣ್ ಜೈನ್ ಒಂದು ಸೈಕೋ ವಿಲನ್ ಥರ ಮಾಡಿದ್ವಿ ನಾವು, ತಿಮ್ಮಪ್ಪ ಕುಲಾಲ್ ಅಂತೇಳಿ. ಅದು ಆ್ಯಕ್ಚುಲಿ ನನ್ನ ತುಂಬ ಹಳೆ ಫ್ರೆಂಡ್ ದಗಲ್ ಬಾಜಿಲು ಇದ್ರು ಅವರು, ಅವ್ರಿಗೊಂದು ಕನ್ನಡದಲ್ಲಿ ಒಂದು ಒಳ್ಳೆ ರೆಕಗ್ನೈಸ್ ಆಗುವಂಥದ್ದು ಒಂದು ಕ್ಯಾರೆಕ್ಟರ್ ಕೊಡ್ತೀನಿ ಅಂತ ನಾನು ಮೊದಲೇ ಹೇಳಿದ್ದೆ. ನಾನು ಮಾಡಿಸ್ತೀನಿ ಅಂತ ಹೇಳಿದ್ರೆ ಅವ್ರ ಕಡೆಯಿಂದ ನಂಗೆ ಇವರು ಉದಯ್ ಸರ್ ಸಿಕ್ಕಿರೋದು, ಪ್ರೊಡ್ಯೂಸರು ಅವರೇ ನಂಗೆ ಕರ್ಕೊಂಡಿಗೆ ಮೀಟ್ ಮಾಡಿಸಿ ಎಲ್ಲ ಮಾಡಿದ್ರು. ಅವರು ಅವ್ರಿಗೊಂದು ಒಳ್ಳೆ ಪಾತ್ರ ಕೊಡಬೇಕು ಅಂತೇಳಿ ಇದು ಮಾಡಿದ್ವಿ. ಅದು ಬಿಗಿನಿಂಗಲ್ಲಿ ಗೊತ್ತಾಗಲ್ಲ ಆ ಪಾತ್ರ ಏನು ಅಂತೇಳಿ, ಎಂಡಿಂಗಲ್ಲಿ ಆ ಪಾತ್ರದ ವ್ಯಾಲ್ಯೂ ಗೊತ್ತಾಗುತ್ತೆ. ಅದು ತುಂಬ ಚೆನ್ನಾಗಿದೆ, ಡಿಫ್ರೆಂಟಾಗಿ ಕ್ಯಾರೆಕ್ಟ್ ಮಾಡಿದ್ದಾರೆ ಅವರು. ಹಾಗೆ ಪ್ರತಿಯೊಬ್ಬರು ಯುವ ಅಂತೇಳಿ ಒಬ್ಬ ಹೊಸ ವಿಲನ್ ಇದ್ದಾನೆ, ಸ್ವಪ್ನ ಶೆಟ್ಟಿಗಾರ್, ಆಮೇಲೆ ರಾಘವೇಂದ್ರ ಕಾರಂತ್ ಎಲ್ಲರೂ, ಆಮೇಲೆ ಮುಖ್ಯವಾಗಿ ಪಂಚಮಿ ವಾಮಂಜಿರ್, ಭೋಜರಾಜ್ ವಾಮಂಜಿರ್ ಅವ್ರ ಮಗಳು ಫಸ್ಟ್ ಟೈಮ್ ಕನ್ನಡ ತುಳು ಒಂದು ಮಾಡಿದ್ರು ಅವರು, ಕನ್ನಡದಲ್ಲಿ ಒಂದು ಮಾಡಿಸ್ಬೇಕು ಅಂತ. ಅವ್ರು ಭೋಜನ ಅಷ್ಟೇ ನಂಗೆ ತುಂಬ ಫ್ಯಾಮಿಲಿ ಫ್ರೆಂಡ್ ಅವರು, ಅವ್ರು ಹೇಳಿದ್ರು ನನ್ನ ಮಗಳಿಗೊಂದು ನಿನ್ನ ಸಿನಿಮಾಲ್ ಕೊಡು ಅಂತ. ನಾನು ಹಾಕೊಂಡು ಆಯ್ತು ನೀವು ಹೇಳಿದ್ಮೇಲೆ ನಾ ಮುಗೀತು ಅಂತೇಳಿ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ವಿ. ಅದನ್ನು ತುಂಬ ಚೆನ್ನಾಗಿ, ಯಾಕಂದರೆ ಸಿನಿಮಾ ಕ್ಯಾರಿ ಆಗೋದು ಅವ್ರ ಮೇಲೇ, ಹಾಗೆ ಅದನ್ನು ಮಾಡಿದ್ವಿ. ಸೊ ಒಟ್ಟಾಗಿ ಈಗ ತುಳು ಕಲಾವಿದ್ರು ಹಾಗೂ ಕನ್ನಡ ಕಲಾವಿದ್ರು ಒಟ್ಟಾಗಿ ಮಿಕ್ಸ್ ಆಗಿ ಮಾಡಿರುವಂತಹ ಒಂದು ಮೂವಿ ಚೆನ್ನಾಗಿ ಮೂಡಿ ಬಂದಿದೆ. ಸರಿ, ಇವಾಗ ಯಾವುದೇ ಒಂದು ಮೂವಿ ಔಟ್ಪುಟ್ ಬಂದ ಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಅಂತ ಹೇಳಿ ಮೂವಿ ಸ್ಟಾರ್ಟಿಂಗ್ ಇಂದ ಹೇಗೆ ಪರಿಶ್ರಮ ಪಡಬೇಕು, ಹಾಗೆ ಪ್ರಮೋಷನ್ಸ್ಗೆ ನೀವು ಅಷ್ಟೇ ಪರಿಶ್ರಮ ಪಡಬೇಕಾಗ್ತದೆ ಒಂದು ಮೂವಿ ರಿಲೀಸ್ ಮಾಡಲಿಕ್ಕೆ. ಸೊ ಪ್ರಮೋಷನ್ ಆಗಿರ್ಬೋದು, ಡಿಸ್ಟ್ರಿಬ್ಯೂಷನ್ ಆಗಿರ್ಬೋದು, ಅದು ಮೇನ್ ಪಾತ್ರ ವಹಿಸ್ತದೆ. ಸೊ ನಿಮ್ಮ ಪ್ರಮೋಷನಲ್ ಸ್ಟ್ರಾಟಜೀಸ್ ಹೇಗಿತ್ತು, ಆಮೇಲೆ ಡಿಸ್ಟ್ರಿಬ್ಯೂಷನ್ ಸ್ಟ್ರಾಟಜೀಸ್ ಎಲ್ಲ ಹೇಗೆ ಮಾಡಿದ್ರಿ ನೀವು? ಯಾಕೆಂದ್ರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಹೊಸಬರ ಚಿತ್ರ ಅಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿ ಹಾರ್ಡ್ ವರ್ಕ್ ಮಾಡಬೇಕು.
ಮಾಡಬೇಕಾಗ್ತದೆ. ಸೊ ನಿಮ್ಮ ಸ್ಟ್ರಾಟಜೀಸ್ ಹೇಗಿತ್ತು ಸರ್? ಇಲ್ಲ, ಪ್ರಮೋಷನ್ ಮೇನ್ ಸಿನಿಮಾಗೆ ಬೇಕಾಗಿರೋದು, ನಾವು ಏನು ಏನು ಸಿನಿಮಾ ಮಾಡಿರ್ತೀವಿ ಮುಖ್ಯ ಅಲ್ಲ, ಅದನ್ನ ಹೆಂಗೆ ಪ್ರಮೋಟ್ ಮಾಡ್ತೀವಿ, ಜನಗಳು ಹೆಂಗೆ ರೀಚ್ ಮಾಡ್ತೀವಿ, ಅದೇ ಮುಖ್ಯ ಆಗೋದು. ನಾವು ಇಲ್ಲಿ ಬಜೆಟ್ ಪ್ರೊಡಕ್ಷನ್ ಬಜೆಟ್ ಏನು ಮಾಡಿರ್ತೀವೋ ಅದಕ್ಕಿಂತ ಅರ್ಧ ಇಲ್ಲ ಅಷ್ಟೇ ಬಜೆಟ್ ನಾವು ಪ್ರಮೋಷನ್ಗೂ ಇಡಬೇಕಾಗುತ್ತೆ ಈಗಿರೋ ಪರಿಸ್ಥಿತಿಯಲ್ಲಿ. ಯಾಕಂದರೆ ಜನ ಅಷ್ಟು ಈಸಿಯಾಗಿ ಥಿಯೇಟ್ರ್ ಬರಲ್ಲ ಅವರು, ಅವ್ರನ್ನ ಅಷ್ಟು ಇಷ್ಟು ನಾವು ರೀಚ್ ಮಾಡಿಸ್ತೀವಿ ಅಷ್ಟು. ಅದು ಆಯ್ದ್ರಲ್ಲಿ ನಮ್ಮ ಟೀಮಲ್ಲಿ ಯತೀಶ್ ಅಂತೇಳಿ ಅವರು, ಯತಿ ಈವೆಂಟ್ಸ್ ಅಂತೇಳಿ, ಅವರು ನಮ್ಗೆ ತುಂಬ ಸಪೋರ್ಟ್ ಮಾಡಿದ್ರು. ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅವ್ರ ಸಿನಿಮಾ ಅಂತ ತಗೊಂಡು ಮಾಡಿದ್ರು ಅವರು. ನಾನು ಹೇಳಿದ್ದೆ ಸರ್ ಇದು ನಿಮ್ಮ ಸಿನಿಮಾ ಹಾಗೆ, ಅವರು ಪಾಪ ಅವರು ಅವ್ರ ಸಿನಿಮಾ ಅಂತ ತಗೊಂಡು ರಾತ್ರಿ ಹೆಗಲು ಕೂತ್ಕೊಂಡು ಪ್ರತಿಯೊಂದು ಎಲ್ಲ ವಿಭಾಗದಲ್ಲೂ ಡಿಜಿಟಲ್ ಆಗಲಿ ಆಮೇಲೆ ಟೋಲ್ ಪೇಜಸ್ ಆಗಲಿ ಪ್ರತಿಯೊಂದನ್ನು ಹ್ಯಾಂಡಲ್ ಮಾಡಿಕೊಂಡು ಎಲ್ಲ ಥಿಯೇಟ್ರಿಕಲ್ಲಿ ಏನಿದೆ ಎಲ್ಲನೂ ಅವರು ಹ್ಯಾಂಡಲ್ ಮಾಡಿಕೊಂಡು ಮಾಡಿದ್ರು. ಅವರು ಅವ್ರ ವಹಿಸ್ಬೋದು ಎಲ್ಲ ಸೇರಿ ಮಾಡಿದ್ರು, ತುಂಬ ನಮ್ಗೆ ಸಪೋರ್ಟ್ ಆಯಿತು. ಆಮೇಲೆ ಡಿಸ್ಟ್ರಿಬ್ಯೂಷನ್ ಬಂದು ಅದು ನಂಗೆ ಏನಂದರೆ, ನಾನು ಪ್ರತಿ ಸಿನಿಮಾ ಅಲ್ಲ ಅದ್ರ ಬಗ್ಗೆ ಒಂದು ಏನೋ ಒಂದು ವಿಷಯ ನಾವು ಕಲಿತಾ ಇರ್ತೀವಿ ನಾವು. ಅದಿಲ್ಲ ಯಾವ ವಿಷಯದಲ್ಲಾದ್ರೂ ಆ ವಿಷಯದಲ್ಲಿ ಓ ಇಲ್ಲ ನಂಗೆ ಅದೆಲ್ಲ ಗೊತ್ತು ಅಂತೇಳಿ ಹೇಳೋಕ್ಕೆ ಆಗಲ್ಲ. ಅದು ಪ್ರತಿಯೊಂದು ಸಿನಿಮಾಲು ಒಂದೊಂದು ಅನುಭವ ಆಗೇ ಆಗುತ್ತೆ ನಮಗೂ ಅಷ್ಟೇ. ಈ ಸಿನಿಮಾ ಅಲ್ಲಿ ಕೆಲವೊಂದು ಥಿಯೇಟ್ರ್ಗಳು ನಮ್ಗೆ ತುಂಬ ಸಮಸ್ಯೆ ಆಯಿತು ನಮಗೆ. ನಾವೆಷ್ಟೇ ಒಳ್ಳೆ ಸಿನಿಮಾಗಳು ಕೊಟ್ಟರು ಅಲ್ಲಿ ಆ ಫೀಲ್ಡ್ ಬಂದಾಗ ಅದ್ರದ್ದು ಆ ಮಾರ್ಕೆಟಿಂಗೆ ಬೇರೆ. ಅದು ಅವರು ಯಾವುದನ್ನು ಇದು ಮಾಡಿ ಅವರು ಬಿಸ್ನೆಸ್ ಮಾಡ್ತಾರೋ ಗೊತ್ತಿಲ್ಲ. ಎಷ್ಟೇ ಒಳ್ಳೆ ಸಿನಿಮಾ ಇದ್ರೂ ಥಿಯೇಟ್ರ್ ಶೋಸ್ ಕೊಡೋದೇ ಕಮ್ಮಿ, ಶೋಸ್ ಕೊಡೋದು ಯಾವುದೋ ಟೈಮಲ್ಲಿ ಕೊಡೋದು ಶೋಸ್. ನಾವು ಹೆಂಗೆ ಅವ್ರು ಕೇಳಿದ್ರು ಇಲ್ಲ ಸರ್ ಅಲ್ಲಿ ನಮ್ಗೆ ಸಿಗೋದು ಅದೇ ಇದೆ ಅಂತ ಹೇಳ್ತಾರೆ ಅವರು. ಬಟ್ ಸಿನಿಮಾ ಈಗ ಏನಂದರೆ ಅವ್ರು ಕೊಡೋ ಟೈಮಿಂಗಿಗೆ ಜನ ಬರಲ್ಲ. ಈಗ ಏನಂದರೆ ಅವ್ರು ಹೇಳ್ತಾರೆ ಸಿನಿಮಾ ಈಗ ಜನ ಥಿಯೇಟ್ರ್ ಬರಬೇಕು ಅಂದರೆ ಥಿಯೇಟ್ರಲ್ಲಿ ಸಿನಿಮಾ ಇದ್ರೆ ಜನ ಬರ್ತಾರೆ, ಜನ ಬಂದರೆ ಪ್ರೊಡ್ಯೂಸರ್ ದುಡ್ಡು ಬರುತ್ತೆ. ಇಲ್ಲಿ ಥಿಯೇಟ್ರಲ್ಲಿ ಸಿನಿಮಾನೇ ಇಲ್ಲ ಅಂದರೆ ಜನ ಬಂದು ಎಲ್ಲಿ ಬಂದು ನೋಡ್ತಾರೆ ಸಿನಿಮಾ ನೋಡ್ತಾರೆ, ಪ್ರೊಡ್ಯೂಸರ್ಗೆ ಎಲ್ಲಿ ದುಡ್ಡು ಬರುತ್ತೆ? ಅದು ಅರ್ಥನೇ ಮಾಡ್ಕೊಳ್ಳಲ್ಲ ಅವರು. ಕೇಳಿದ್ರು ಇಲ್ಲ ನೀವು ಫಸ್ಟೇ ರೆಂಟ್ ಕಟ್ಟಬೇಕು, ನೀವು ರೆಂಟ್ ಕಟ್ಟಿದ್ರೆ ನಾವು ಶೋಸ್ ಕೊಡ್ತೀವಿ ಅಂತಾರೆ. ಆಲ್ರೆಡಿ ಇಲ್ಲಿ ಪ್ರೊಡಕ್ಷನ್ ಮಾಡಿ ಇಷ್ಟು ದುಡ್ಡು ಖರ್ಚು ಮಾಡಿ ಮತ್ತೆ ತಿರ್ಗಿ ರೆಂಟ್ ಬೇರೆ ಕೊಡಬೇಕು. ಇದು ನಮ್ಮದು ಅಂತಲ್ಲ, ಎಲ್ಲ ಹೊಸಬ್ರದ್ದು ಹೊಸಬ್ರ ಸಿನಿಮಾಗಳಿಗೆ ಎಲ್ಲರಿಗೂ ಇದೇ ಸಮಸ್ಯೆಗಳು. ರೆಂಟ್ ಕೊಟ್ಕೊಂಡು ನಾವು ಸಿನಿಮಾ ಇದು ಮಾಡಬೇಕು ಅಂತ ಅಷ್ಟೊಂದು ಆ ಒಂದು ಇದನ್ನ ವ್ಯವಸ್ಥೆನ ಸ್ವಲ್ಪ ಮುಂದಿನ ದಿನಗಳಲ್ಲಿ ನಮ್ಮ ಚಲನಚಿತ್ರ ಮಂಡಳಿಯವರಾಗಲಿ ಇಲ್ಲಿ ಯಾರಾದ್ರು ಅದೊಂದು ತಗೊಂಡು ಆ ಒಂದು ಸಿಸ್ಟಮ್ನ ಒಂದು ಚೇಂಜ್ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಓಕೆ ಸರ್, ಇಷ್ಟೊತ್ತು ಈ ಮೂವಿಯ ಬಗ್ಗೆ ಮಾತುಕತೆಯನ್ನು ಮಾಡಿದ್ವಿ. ಇನ್ನು ಒಂದು ಚಿಕ್ಕದಾಗಿರುವಂತ ರ್ಯಾಪಿಡ್ ಫೈರ್ ನಿಮಗೂ ಒಂದು ಕೇಳಬೇಕು ಅಂತ ಇಷ್ಟಪಡ್ತೇವೆ. ರ್ಯಾಪಿಡ್ ಇರಲಿ, ಫೈರ್ ಬೇಡ. ಹಾಂ, ರ್ಯಾಪಿಡ್ ಇರಲಿ. ಓಕೆ, ಫೈರ್ ಜಾಸ್ತಿ ಮಾಡೋದಿಲ್ಲ ಸರ್. ಓಕೆ, ಇವಾಗ ನೀವು ಹಲವಾರು ಆಲ್ರೆಡಿ ನೀವು ದೊಡ್ಡ ದೊಡ್ಡ ಕಲಾವಿದರ ಜೊತೆ ವರ್ಕ್ ಮಾಡಿದವರು. ಸೊ ನನ್ನ ಆಕ್ಟ್ರೆಸ್ ಹೆಸರು ಹೇಳಿದಾಗ ಅವರ ಬಗ್ಗೆ ನಿಮ್ಮ ಒಂದು ಸ್ಟೇಟ್ಮೆಂಟ್, ಒಂದು ವರ್ಡಲ್ಲಿ ಅಥವಾ ಒಂದು ಸ್ಟೇಟ್ಮೆಂಟಲ್ಲಿ ಹೇಳಬೇಕು ಅಂತಂದರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಅಂತ. ಮೊದಲನೆಯದಾಗಿ ದರ್ಶನ್ ಸರ್ ಬಗ್ಗೆ. ಮನಸ್ಸಿಂದ ತುಂಬ ಒಳ್ಳೆ ವ್ಯಕ್ತಿ ಅವರು. ಒಂದು ತುಂಬ ಅವರು ಇಷ್ಟಪಟ್ಟರೆ ಪ್ರೀತಿ ಮಾಡಿದ್ರೆ ಅವರು ನಾವೆಷ್ಟು ಪ್ರೀತಿ ಮಾಡ್ತಾರೆ ಅದಕ್ಕಿಂತ 10 ಪಟ್ಟು ಪ್ರೀತಿ ಅವ್ರು ಕೊಡ್ತಾರೆ. ಅದು ಓಕೆ. ಸುದೀಪ್ ಸರ್, ಹಾಗೆ ಸುದೀಪ್ ಸರ್ ಒಬ್ಬ ಹೊಸಬರಿಗೆ ಎಷ್ಟು ಅಂದರೆ ಸಪೋರ್ಟ್ ಮಾಡೋದು, ಈಗ ಹೊಸ ಕಲಾವಿದ ಬೆಳಿಬೇಕು ಅಂದರೆ ಅವ್ರಿಗೆ ಏನು ಬೇಕಾದ್ರೂ ಸಪೋರ್ಟ್ ಮಾಡ್ತಾರೆ ಅವರು. ಅಪ್ಪು ಸರ್. ಅಪ್ಪು ಸರ್ ಅಂದರೆ ವರ್ಕ್ ಮಾಡಿಲ್ಲ ಅವ್ರ ಜೊತೆ, ಬಟ್ ಟೈಮ್ ಸ್ಪೆಂಡ್ ಮಾಡಿದ್ದೀವಿ. ಅವರು ಅಷ್ಟೇ ತುಂಬ ಹಂಬಲ್, ಅಣ್ಣವರು ಏನಿದೆ ಅಣ್ಣವ್ರದ್ದು ಪ್ರತಿರೂಪ ಅಂತಲೇ ಹೇಳ್ಬೋದು ನಾವು. ನೀವು ಅವರ ಪ್ರೊಡಕ್ಷನಲ್ಲಿ ಮಿಂಗಲ್ ಆಗಿದ್ರಿ ಅಂತ ಕೇಳ್ಪಟ್ಟೆ. ಇಲ್ಲ ಅಂದರೆ ಶೂಟಿಂಗ್ ಟೈಮ್ ಇಲ್ಲ, ಒಂದೆರಡು ಸರಿ ವರ್ಕ್ ಮಾಡಿದ್ದೆ ಅಷ್ಟೇ. ಅಲ್ಲಿ ಎಲ್ಲಿ ಅಂದರೆ ನಾವು ಆ್ಯಕ್ಚುಲಿ ಒಂದು ಪರ್ಕಿ ಸಿನಿಮಾ ಮಾಡ್ತಾ ಇದ್ವಿ. ನಾವು ಪರ್ಕಿ ಸಿನಿಮಾ ಮಾಡ್ಬೇಕಾದ್ರೆ ಅವ್ರ ಪಕ್ಕದಲ್ಲಿ ಅವ್ರದ್ದು ಮಿಲನ್ ಅನ್ನ ಯಾವುದೋ ಒಂದು ಶೂಟಿಂಗ್ ನಡೀತಾ ಇತ್ತು. ಫೈಟ್ ಸೀನ್, ಫೈಟ್ ಸೀನ್ ಆಗಾಗ ಆ್ಯಕ್ಚುಲಿ ಫನ್ ಸೀನ್ ಅದು. ನಾವು ಒಂದು ದೊಡ್ಡ ಸೆಟ್ಟಲ್ಲಿ ದರ್ಶನ್ ಸರ್ ಎಂಟ್ರಿ ಆಗೋದೊಂದು ಒಂದು ವಿಲನ್ಗೆ ಅಡ್ಡ ಇರುತ್ತೆ ಅಲ್ಲಿ ಎಂಟ್ರಿ ಆಗೋ ಥರ ಒಂದು ಶಾರ್ಟು. ಅಪ್ಪು ಸರ್ ಬಂದಿರಲ್ಲಿ ಶೂಟಿಂಗ್ ನೋಡೋಕ್ಕೆ ಅಂತ ಬಂದಿದ್ರು. ಈ ದರ್ಶನ್ ಸರ್ ಅಪ್ಪು ಸರ್ ಮಾತಾಡ್ತಾಯಿದ್ರು. ನಾವೇನು ಮಾಡೋದು, ಇಲ್ಲಿ ಕ್ಯಾಮ್ರಲ್ಲಿ ಇಟ್ಟಿದ್ದು ಪೊಸಿಷನ್ ಇಟ್ಟಿದ್ದು, ಅಲ್ಲಿ ದರ್ಶನ್ ಸರ್ ಬಂದು ನಿಲ್ಲೋದು ಒಂದು ಪೊಸಿಷನ್ ಮಾರ್ಕ್ ಮಾಡಬೇಕಾಯ್ತು ಕ್ಯಾಮ್ರಾದವರಿಗೆ. ಅವ್ರು ಹೇಳಿ ಏ ಯಾರು ಎಪ್ರೆಷನ್ ಬಾರೋ ಅಲ್ಲಿ ಚೂರು ಬಂದು ಮಾರ್ಕ್ ಕೊಡು ಅಂತೇಳಿ ಅಂದರು. ನಾನೇನು ಮಾಡಿದೆ, ಸರಿ ಅಂತ ಅವ್ರು ಇಷ್ಟ ಇಟ್ಟಿದ್ದಾರೆ ನಾನು ಇಷ್ಟ ಇಟ್ಟಿದ್ದೀನಿ ಆಯಿತಾ ಒಂದದು. ಆಮೇಲೆ ಬಂದು ಎಲ್ಲವರೇ ಬಂದು ಪೊಸಿಷನ್ ಕೊಡು ಮಾರ್ಕ್ ಕೊಡು ಅಂತೇಳಿ. ನಾನೇನು ಮಾಡಿದೆ, ದರ್ಶನ್ ಸರ್ ಬರ್ತಲ್ಲ ಅದೇ ಸ್ಟೈಲಲ್ಲಿ ಹಿಂಗೆ ಬಂದು ಹಿಂಗೆ ಮಾಡ್ಕೊಂಡು ಬಂದು ಅಲ್ಲಿ ಪೊಸಿಷನಲ್ಲಿ ಇದ್ದೆ. ಅವರು ಮಾತಾಡ್ತಿದ್ದ ಸಡನ್ನಾಗಿ ನೋಡಿದ್ರು, ಏನೋ ನೋವು ಸೇಮ್ ಹಂಗೆ ಮಾಡಿದ್ರು ಒಂದು ಕ್ಲಾಪ್ಸ್ ಹೊರ್ದು ಒಂದು ಹಾಗೆ ಮಾಡಿದ್ರು ಅವ್ರು ಏ ಚೆನ್ನಾಗಿ ಮಾಡಿದೆ ಕಣೋ ಅಂತೇಳಿ. ಅಂದರೆ ಒಂದು ಹೊಸಬ್ರಿಗೆ ಒಂದು ಎನ್ಕರೇಜ್ ಎನ್ಕರೇಜ್ ಮಾಡೋದು ಎಲ್ಲರೂ ಕ್ಲಾಪ್ಸ್ ಹೊಡೆದ್ರು ಆ ಟೈಮಲ್ಲಿ ಅದು ಖುಷಿ ಆಗುತ್ತೆ. ಓಕೆ, ರಾಜಭಿ ಶೆಟ್ಟಿ ಅವ್ರ ಬಗ್ಗೆ ಹೇಳೋದಾದ್ರೆ ತುಂಬ ಅಂದರೆ ಒಂದು ನಾವು ಅವರಿಂದ ಕಲ್ತಿದ್ದೇನು ಅಂತ ನಾನು ಹೇಳ್ತೀನಿ. ಅಂದರೆ ಟ್ಯಾಲೆಂಟ್ ಇದೆ, ಪ್ರತಿಭೆ ಇದ್ರೆ ಹೆಂಗೆ ಬೇಕಾದ್ರೂ ಮೇಲೆ ಬರ್ಬೋದು ಅಂದಕ್ಕೆ ಅವರು ಇದು. ಯಾಕಂದರೆ ಇಲ್ಲಿ ಮಂಗಳೂರಲ್ಲಿ ಇದ್ದು ಇವತ್ತು ಬೆಂಗಳೂರಲ್ಲಿ ಕನ್ನಡ ಇಂಡಸ್ಟ್ರೀಲಿ ಒಂದು ಆ ಸ್ಥಾನ ಪಡಿಬೇಕು ಅನ್ನೋದು ತುಂಬ ಈಸಿ ಅಲ್ಲ ಅದು. ಅದು ಆ ಟ್ಯಾಲೆಂಟು. ಆಮೇಲೆ ಹೇಳಿರಲ್ಲ, ಒಬ್ಬ ಹೀರೋ ಅಂದರೆ ಅವನಿಗೆ ಹೈಟ್ ಇರಬೇಕು, ಬಾಡಿ ಇರಬೇಕು. ಅದು ಏನು ಇಲ್ಲದೇನೆ ಒಬ್ಬ ಸ್ಟಾರ್ ಆಗಿದ್ದಾರೆ ಅಂದರೆ ಅವ್ರು ನೋಡಿ ನಾವು ಕಲಿಬೇಕು ಪ್ರತಿ ವಿಷಯ, ಡೈರೆಕ್ಷನ್ ಆಗಲಿ ಆರ್ಟಿಸ್ಟ್ ಆಗಲಿ. ಅದು ರಿಷಬ್ ಶೆಟ್ಟಿ ಅವರ ಬಗ್ಗೆ ಅವರು ಒಂದೇನಂದರೆ ಅವ್ರಿಗೆ
ಹಾರ್ಡ್ ವರ್ಕರ್ ಪ್ಲಸ್ ಅವ್ರದ್ದು ಸಿನಿಮಾಗಳು ನೋಡಿ, ಎಲ್ಲ ಸಿನಿಮಾನು ಒಂದೊಂದು ಕಂಟೆಂಟ್ ಇರೋ ಸಿನಿಮಾನು ಎಲ್ಲಾನು ಸಕ್ಸಸ್ ಸಿನಿಮಾ. ಮೇನ್ ಕಾಂತಾರಲ್ಲಿ ಅವರು ಪರ್ಫಾರ್ಮೆನ್ಸ್, ಅದು ನಂಗೆ ಅವರು ಅಷ್ಟೇ, ಅವರಿಂದ ಡೈರೆಕ್ಷನ್ ಬಗ್ಗೆ ತುಂಬ ಕಲಿಬೇಕು ಅಂತ ತುಂಬ ಆಸೆ ಇದೆ. ಅವ್ರ ಥರ ಒಂದು ಆಗಬೇಕು ಅಂತ ಆಸೆ ಇದೆ ನನಗೆ. ರಕ್ಷಿತ್ ಶೆಟ್ಟಿ ಅವ್ರ ಬಗ್ಗೆ ಹೇಳೋದಾದ್ರೆ, ಅವರು ಸೇಮ್ ರಿಷಬ್ ರಕ್ಷಿತ್ ಸೇಮ್ ನಮ್ಮ ಕ್ಲಾಂತ ಹೀರೋ ಎಂ ವಿಘ್ನೇಶ್ ಅವ್ರ ಬಗ್ಗೆ ಹೇಳೋದಾದ್ರೆ, ಅವ್ರು ಏನಂದ್ರೆ ಅವರಲ್ಲಿ ಒಳಗಡೆ ಒಂದು ಫೈರ್ ಇದೆ, ಏನೋ ಒಂದು ಮಾಡ್ಬೇಕು ನಾನು, ಗೆಲ್ಬೇಕು ಅಂತ ಹೇಳಿ ಒಂದು ಅದಕ್ಕೇನ್ ಬೇಕಾದ್ರು ಮಾಡ್ತಾರ ಅವರು. ಅದು ನಂಗೆ ಇಷ್ಟ ಆಯ್ತದ. ಆಮೇಲೆ ಈಗ ಅಲ್ಲಿ ಒಂದು ಸಾಫ್ಟ್ ಕ್ಯಾರೆಕ್ಟರ್ ಇದ್ದಿದ್ದು ಸಡನ್ ಆಗಿ ಚೇಂಜ್ ಅವರ್ ಆಗ್ಬೇಕು ಅಂದ್ರೆ ತುಂಬಾ ಕಷ್ಟ ಇದೆ, ಮಾಸ್ ಆಗಿ ಬರ್ಬೇಕು ಅಂದ್ರೆ ಅದ ಪ್ರಯತ್ನ ಮಾಡ್ತಾರಲ್ಲ, ಅದು ತುಂಬಾ ಇಷ್ಟ ಆಗುತ್ತೆ. ಸಂಗೀತ ಭಟ್ ಅವ್ರ ಬಗ್ಗೆ ಹೇಳೋದಾದ್ರೆ, ಸಂಗೀತ ಭಟ್ ಡೆಡಿಕೇಶನ್ ಇದೆ ತುಂಬಾ. ನಾನು ಅದೇ ಹೇಳಿದೆ ಲಾಸ್ಟ್ ಟೈಮ್ ಹೇಳಿದ್ದೆ, ಅವ್ರೇನಂದ್ರೆ ಬೇರೆ ಆರ್ಟಿಸ್ಟ್, ನಾನು ಒಂದು 15 ಸಿನಿಮಾ ಮಾಡಿದ್ನಲ್ಲ, ನಾವು ಹೀರೋಯಿನ್ಗೋಸ್ಕರ ವೇಟ್ ಮಾಡ್ತೀವಿ ಕೆಲವೊಂದು ಕಡೆ, ಏ ಎಲ್ಲೋ ಕರೆಯೋದು 10 ಗಂಟೆ ಮೇಕಪ್ ಆಗ್ತಿದೆ, ಕಾಸ್ಟ್ಯೂಮ್ ಹಾಕಿಲ್ಲ ಅಂತ ಹೇಳಲ್ಲ. ಬಟ್ ಸಂಗೀತಾ ಮೇಡಮ್ ನಂಗಲ್ಲ, ಅವ್ರು ನಾನು 6:30 ಬಿದ್ದು ಮೇಕಪ್ ರೆಡಿ ಇರಬೇಕು ಅಂದ್ರೆ ನಮ್ಕಿನ್ನ ಮೊದಲು ರಿಸೆಪ್ಷನ್ ಅಲ್ಲಿ ಕೂತಿರ್ತಾರೆ, ರೆಡಿ ಆಗಿ ಕೂತಿರ್ತಾರೆ. ಅದು ಎಲ್ಲಾನು ನಾನು ಅದು ನೋಡಿದ್ರು ರಾಧಿಕಾ ಪಂಡಿತ್ ಮೇಡಮ್ ಬಿಟ್ಟರೆ ಇವ್ರೆ, ಅವರು ಅಷ್ಟೇ ಟೈಮಿಂಗ್ಸ್ ಆಗಲಿ. ಆಮೇಲೆ ಅವರು ಅಷ್ಟು ಫಿಲಮ್ ಫೇರ್ ಅವಾರ್ಡ್ ತೊಗೊಂಡ್ರು ಒಂದು ದಿವಸನೂ, ನಾಳೆ ಸೀನ್ ಏನಿದೆ ಹಿಂದಿನ ದಿವಸನೇ ಸ್ಕ್ರಿಪ್ಟ್ ಸೀನ್ ಪೇಪರ್ ತೊಗೊಂಡು ಪ್ರಿಪೇರ್ ಆಗಿ ಬರ್ತಾರೆ ಅವರು. ಈ ಥರ ಅವ್ರು ಬಿಟ್ಟರೆ ಸಂಗೀತ ಬಟ್ಟೆ. ಆಮೇಲೆ ನಮ್ಮ ಕ್ಲಾಂತ ಚಿತ್ರದ ಸ್ಟಾರ್ಟಿಂಗ್ ಮತ್ತು ಎಂಡಿಂಗಲ್ಲಿ ನಮ್ಮ ಮುಂದೆ ಬರುವಂತಹ ಪಂಚಮಿ ವಾಮಂದಿರ ಬಗ್ಗೆ ಇಲ್ಲ, ಅವರು ರಕ್ತದಲ್ಲೇ ಇದೆ ಅದು ಕಲೆ ಅನ್ನೋದು. ಯಾಕಂದ್ರೆ ಅವ್ರ ಅಪ್ಪ ದೊಡ್ಡ ಕಲಾ ಸ್ಟಾರ್ ಕಲಾ ಇದ್ರು. ನನಗೆ ಫಸ್ಟ್ ಹೇಳಿದೆ ನಾನು ಓಕೆ ಅಂತ ಹೇಳಿದೆ ನಾನು, ಬಟ್ ನಂಗೆ ಆಮೇಲೆ ಯಾಕಂದ್ರೆ ತುಂಬ ಇಡೀ ಸಿನಿಮಾ ಲೀಡ್ ಮಾಡೋ ಕ್ಯಾರೆಕ್ಟರ್ ಅದು, ಕಣ್ಣು ಎಂಡ್ವರ್ಗು ಇರುತ್ತೆ, ಹಿಂಗೆ ಮಾಡ್ಬೋದು ಹಿಂಗೆ ಮಾಡ್ಬೋದು ಒಂಚೂರು ಒಳಗಡೆ ಭಯ ಇತ್ತು. ಯಾರು ಹೇಳಿದಿಲ್ಲ ನಾನು ಮಾಡ್ತೀನಿ ಅಂತೇಳಿ, ಅವರು ಭಜನನು ಹೇಳಿದ್ರು ಇಲ್ಲ ಮಾಡ್ತಾಳಂತೆ. ಸರ್ ನಾನು ಹಿಂದಿನ ನಾಳೆ ಶೂಟಿಂಗ್ ಹಿಂದಿನ ದಿವಸ ಮನೆಗೆ ಹೋದೆ, ಸರ್ ನೋಡೋಣ ಡೈಲಾಗ್ ಸ್ಕ್ರೀನ್ ಟೆಸ್ಟ್ ಮಾಡೋಣ ಅಂತ. ಆಲ್ರೆಡಿ ಸೀನ್ ಪೇಪರ್ ಕಳಿಸಿದ್ದೆ ನಾನು, ಅಲ್ಲಿ ಮಾಡಿದೆ ಒಂದು ಡೈಲಾಗ್ ಹೇಳಿ ಅಂತಂದ್ರೆ ಆ ಬಿದ್ದು ಪರ್ಫಾರ್ಮೆನ್ಸಲ್ಲಿ ಡೈಲಾಗ್ ಇದನ್ನ ಆ್ಯಕ್ಟ್ ಮಾಡಿ ತೋರಿಸಿದ್ರು, ಹಂಗೆ ಹಬ್ಬ ಖುಷಿ ಆಗೋಯ್ತು ನಂಗೆ. ಅಲ್ಲಿವರೆಗೂ ಒಂದು ಚೂರು ಭಯ ಇತ್ತು ನನಗೆ, ಬಟ್ ಮಾಡಿ ತೋರಿಸಿದ್ರು ನನ್ಗೆ ಖುಷಿ. ಓಕೆ ಸರಿ ಡನ್ ಸರಿ, ಇದಕ್ಕಿಂತ ನಿನ್ನ ಏನು ಬೇಕು ಸರ್ ಅಂತಂದೆ ನಾನು. ಒಳ್ಳೆ ಫ್ಯೂಚರ್ ಇದೆ ಯಾಕಂದರೆ ಶೂಟಿಂಗಲ್ಲೂ ಅಷ್ಟೇ, ಏನು ಅವ್ರದ್ದೇನಿದೆ ಕೆಲಸ ಅಷ್ಟೇ ಮಾಡ್ತಾಯಿದ್ರು. ಒಂದೊಂದು ಟೇಕ್ ಜಾಸ್ತಿ ಇಲ್ಲ, ಎರಡು ಒಂದೇ ನಾನು ಕೇಳಿದ್ರೆ ಮಾತ್ರ 2-3 ಟೇಕ್ ಆಗುತ್ತೆ, ಬಿಟ್ಟರೆ ಅವ್ರ ಕಡೆಯಿಂದ ಒಂದೇ ಟೇಕ್ ಆಗ್ತಾಯಿದ್ದು. ಒಳ್ಳೆ ಫ್ಯೂಚರ್ ಇದೆ, 100% ತುಳುಗಾಗಲಿ ಕನ್ನಡಕ್ಕೆ ಒಂದು ಒಳ್ಳೆ ಆರ್ಟಿಸ್ಟ್ ಆಗ್ಬೋದು ಅಂತ ಹೇಳಿ. ಸರ್ ನೀವು ನಿಮ್ಮ ಫ್ಯೂಚರ್ ಪ್ರಾಜೆಕ್ಟ್ಸನ್ನು ಯಾವ ಹೀರೋ ಜೊತೆ ಮಾಡಬೇಕು ಅಂತ ಅನ್ಕೊಂಡು, ಯಾವ ಹೀರೋಯಿನ್ ಯಾವ ಹೀರೋ ಜೊತೆ ಮಾಡಬೇಕು ಅಂತ ಅನ್ಕೊಂಡಿದ್ದು? ದೇವ್ರು ಏನು ಕರ್ಕೊಂಡೋಗ್ತಾರೆ ನನಗೆ. ಈಗ ಆಲ್ರೆಡಿ ಒಂದು ವಸಿಷ್ಠ ಸಿಂಹದವ್ರದ್ದೊಂದು ಮಾತುಕತೆ ನಡೀತಾ ಇದೆ ಅವ್ರ ಜೊತೆ ಮಾಡೋಕ್ಕಂತ, ಡಾಲಿ ಕೃಷ್ಣದವ್ರದ್ದೊಂದು ಎಲ್ರಿಗೂ ಕತೆ ಓಕೆ ಆಗಿದೆ. ಅದು ಯಾವಾಗ ದೇವ್ರು ಹಿಂಗೆ ತೊಗೊಂಡೋಗ್ತಾನೆ ಹಂಗೆ, ಇದು ಚೆನ್ನಾಗಾದ್ರೆ ನೆಕ್ಸ್ಟ್ ವಿಘ್ನೇಶ್ ಅವ್ರ ಜೊತೆ ಇನ್ನೊಂದು ಸಕ್ಸಸ್ ಹ್ಯಾಟ್ರಿಕ್ ಸಕ್ಸಸ್ ಮಾಡೋಣ ಅಂತಲೂ ಪ್ಲ್ಯಾನಿಂಗ್ ಇದೆ. ಅದು ದೇವ್ರು ಹಿಂಗೆ ಯಾಕಂದ್ರೆ ಇದು ಈ ಸಿನಿಮಾ ಮಾಡಬೇಕು ಅಂತ ನಮ್ಮ ಅನ್ಕೊಂಡಿರಲಿಲ್ಲ, ದೇವ್ರಿಗೆ ಮಾಡಿದ್ದು ಮತ್ತೆ ಇನ್ನೊಂದು ಮಾಡೋಣ ಅಂತಲೂ, ಹಾಗೆ ಇನ್ನೊಂದನ್ನು ಬಂದರೂ ಬರುತ್ತೆ ಹೇಳಕ್ಕೆ. ಇವ್ರಿಗೆ ಒಂದು ಮೂವಿ ಮಾಡಲೇಬೇಕು ಅಂತ ಇದ್ರೆ, ಲೈಕ್ ಹೀರೋ ಈ ಹೀರೋ ಜೊತೆ ಮಾಡಲೇಬೇಕು ಅಂತ ಇದ್ರೆ ತುಂಬಾ ಆಸೆ ಇದೆ ಮಾಡ್ಬೇಕು ಅಂತಾನೆ. ನಾನು ಹೇಳಿದೆ ಒಂದು ಸಕ್ಸಸ್ ಕೊಟ್ಟು ಅವ್ರ ತಾನೆ ಹೇಳಿದ್ದೀನಿ, ಒಂದು ಸಕ್ಸಸ್ ಕೊಟ್ಟು ಬರ್ತೀನಿ ಅಣ್ಣ ಅಂತಾನೆ ಹೇಳಿದ್ದೀನಿ. ಸೊ ಅದೆಲ್ಲ ಆದಷ್ಟು ಬೇಗ ನೆರವೇರಲಿ ಅಂತ ಕೇಳ್ಕೊಳ್ತೇವೆ. ಇನ್ನ ಕೆಲವೊಂದು ಫನಿ ಕ್ವಶನ್ಸ್ ಕೇಳ್ಬೇಕು ಅಂತಂದ್ರೆ, ನೀವು ನಿಮ್ಮ ಸೆಟ್ ಅಲ್ಲಿ ಯಾರಿಗಾದ್ರೂ ಈ ಕ್ಲಾಂತ ಮೂವಿ ಸೆಟ್ ಅಲ್ಲಿ ಯಾರಿಗಾದ್ರೂ ತುಂಬಾ ಬೈಕೊಂಡು ಓಡಾಡಿದಿರಾ ಅಂತಂದ್ರೆ ಯಾರಿಗೆ? ಎಷ್ಟೇ ಟೆನ್ಷನ್ ಆಗಿದ್ರು ಸ್ಮೈಲಿಂಗ್ ಅಲ್ಲೇ ಇರ್ತೀರ, ಅದ್ರ ಹಿಂದಿನ ಸೀಕ್ರೆಟ್ಸ್ ಏನು? ಇಲ್ಲ, ಕೋಪ ಮಾಡ್ಕೊಂಡು ಏನ್ ಪ್ರಯೋಜನ ಕೆಲಸ ಮಾಡೋಣ, ಅದೇ ಕೂಗಡ್ಡಿ ಇದ್ರೆ ಕೆಲಸಗಳಾಗಲ್ಲ, ಕೂಲಾಗಿ ಕೆಲಸ ತೆಗೆಯೋಣ ಅಂತೇಳಿ ನಾನು ಮಾಡೋದು ಅಷ್ಟೇ. ಆಮೇಲೆ ಒಂದ್ಸಲ ಕೋಪ ಬರುತ್ತೆ ನನಗೆ, ನಾನೇ ನಕ್ಕೊಂಡು ಸಮಾಧಾನ ಮಾಡ್ಕೊಳ್ಳೋದು. ಸೊ ಇದೊಂದು ಸ್ಪೆಷಲ್ ಕ್ಯಾರೆಕ್ಟರ್ ನಮ್ಮ ಡೈರೆಕ್ಷನ್ ಅಲ್ಲಿ ಇರುವಂತದ್ದು. ಸೊ ಎನಿ ಸಿಚುವೇಶನ್ ಬರಲಿ, ಯಾರು ಏನು ಬೈತಾ ಇರಲಿ, ಸ್ಮೈಲಿಂಗ್ ಅಲ್ಲೇ ಕ್ಯಾರಿ ಮಾಡ್ತಾರೆ. ಕೆಲಸ ಆಗ್ಬೇಕಷ್ಟೇ ನಮ್ಗೆ, ಯಾಕಂದ್ರೆ ಎಷ್ಟು ಶೂಟಿಂಗ್ ಟೈಮ್ ಅಲ್ಲಿ ಪ್ರೆಷರ್ ತುಂಬಾ ಇರುತ್ತೆ ನಮ್ಗೆ, ಬೈದ್ರೆ ಒಂದು 1/2 ಗಂಟೆ ಹಾಳಾಗ್ಬಿಡ್ತೀವಿ ಕೆಲಸ, ನಮ್ದು ಮೂಡ್ ಹೋಗುತ್ತೆ. ಅಲ್ಲಿ 1/2 ಗಂಟೆ ಅಂದ್ರೂ ಅಲ್ಲಿ ನಾವೊಂದು ದಿನಕ್ಕೆ ಎಷ್ಟು ಸೀನ್ ಮಾಡ್ಬೇಕು ಅಂತ ಪ್ಲಾನ್ ಮಾಡಿರ್ತೀವಿ, ಅದೆಲ್ಲ ಅಪ್ಸೆಟ್ ಆಗ್ಬಿಡುತ್ತೆ. ಯಾಕೆ ಅದು ಸುಮ್ಮನೆ ಏನಕ್ಕೆ, ನಮ್ಮ ಹತ್ರ ಬಜೆಟ್ ಇದ್ದಾಗ ಆಯ್ತಪ್ಪ 1/2 ದಿನಕ್ಕೆ ಪ್ಯಾಕಪ್ ಮಾಡೋಣ ಅಂತ ಹೇಳ್ಬೋದು ನಾವು, ಹಂಗೆ ಮಾಡೋಕ್ಕಾಗಲ್ಲ 1/2 ದುಡ್ಡು ಪಾಪ. ನಮ್ಮ ಕೂಲಾಗಿ ಕೆಲಸ ಮಾಡ್ಕೊಂಡು ಹೋಗೋಣ ಅಂತ ನಾನು. ನೀವು ನಿಮ್ಮ ಮೆಮೊರಿಯಬಲ್ ಈ ಆರ್ಟಿಸ್ಟ್ ಜೊತೆ ಆಗಿರ್ಬೋದು ಅಥವಾ ಈ ಮೂವಿ ಸ್ಟಾರ್ಟ್ ಆದಾಗಲಿಂದ ಈ ಜರ್ನಿ ಮುಗಿಯೋ ತನಕ ನಿಮ್ಮ ಮೆಮೊರಿಯಲ್ಲಿ ಉಳ್ಕೊಂಡಿರುವಂಥ ಒಂದು ಮೂಮೆಂಟ್, ಒಂದು ಸಿಚುವೇಶನ್ ಯಾವುದು ಸರ್? ಇಲ್ಲ, ಅದೇ ಕೆಲವೊಂದು ಕಡೆ ಕೊರಗಜ್ಜನೇ ಇದು ಮಾಡಿರೋದಲ್ಲ, ನಮ್ಮ ಪ್ರೊಡ್ಯೂಸರ್ಗೆ
ಪ್ರೊಡ್ಯೂಸರ್ ಸಿಕ್ಕಿರೋದಾಗಲಿ, ಸಿನಿಮಾ ಆಗಿರೋದಾಗಿ, ಅಂದರೆ ಒಂದು ಎರಡು ಸರಿ ಸ್ಟಾಪ್ ಆಗಿರೋ ಪ್ರಾಜೆಕ್ಟ್ ಮತ್ತೆ ಟೇಕ್ ಆಫ್ ಆಗಿ ಕಂಪ್ಲೀಟ್ ಆಗೋದು, ಅದೇ ಒಂದು ಖುಷಿ ಮೆಮೊರಿ ಅಂದರೆ ಅದೇ ಸಿನಿಮಾ ರಿಲೀಸ್ ಆಗಿರೋದೇ ಮೆಮೊರಿ. ಅಷ್ಟೇ ಬ್ಯಾಡ್ ಇನ್ಸಿಡೆಂಟ್ ಅಂದರೆ ನಮ್ಮದು ಪ್ರೊಡ್ಯೂಸರ್ದು ಒಂದು ಕಡೆಯಿಂದ ಬ್ಯಾಡ್ ಇನ್ಸಿಡೆಂಟ್, ಅದೊಂದು ಮಾತ್ರ ಮರೆಯೋಕ್ಕಾಗಲ್ಲ ಅದು ಯಾವತ್ತಿಗೂ ಅಷ್ಟೇ. ನಾ ಶೂಟಿಂಗ್ ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಆಗಿತ್ತು, ಆ ಟೈಮಲ್ಲಿ ನಾವು ಒಂದು ಶೂಟಿಂಗ್ ಮಾಡಿದ್ವಿ ಜಾಗ, ಆ ಜಾಗದಲ್ಲಿ ನಮ್ಮ ಪ್ರೊಡ್ಯೂಸರ್ ತಮ್ಮ ಇದ್ದಾರೆ, ಅವ್ರು ಇಬ್ಬರು ಮಕ್ಕಳಿದ್ರು, ಹಂಸಿತಾ ವರ್ಷಿತಾ ಅಂತೇಳಿ, ತುಂಬ ಟ್ಯಾಲೆಂಟೆಡ್ ಇಬ್ಬರು ಹೆಣ್ಮಕ್ಳು ಪಾಪ. ಅವರು ಸಮ್ಮರ್ ಹಾಲಿಡೇಸಲ್ಲಿ ಊರಿಗೆ ಬಂದಿದ್ದರು, ನೀರಲ್ಲಿ ಆಟ ಆಡೋಕ್ಕೆ ಅಂತ ಹೋಗಿ ಮೂರು ಜನ ಹೋಗಿದ್ದು, ಅದರಲ್ಲಿ ಇಬ್ಬರೂ ಈ ಇಬ್ಬರು ಹುಡುಗಿ ಹೆಣ್ಮಕ್ಳು ನೀರಲ್ಲಿ ಸತ್ತೋಗ್ಬಿಟ್ರು ಪಾಪ. ಅದು ತುಂಬ ಎಫೆಕ್ಟ್ ನಮ್ಗೆ. ಅದು ನಮಗೇನೆ ಅದು ನಮ್ಮ ಪ್ರೆಸ್ ಮೀಟ್ ಇತ್ತು ಬ್ಯಾಂಗ್ಳೂರಲ್ಲಿ, ಅದಾದೊಂದು 15 ದಿನಕ್ಕೆ ಆ ಪ್ರೆಸ್ ಮೀಟಿಗೆ ಅವರಿಬ್ಬರು ಬಂದಿದ್ದ ಮಕ್ಕಳು ಬಂದು ನಮ್ಮ ಮಿಸ್ಸಸ್ ಅವ್ರ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಮಂತ್ರಿ ಮಾಲೆಲ್ಲ ಹೋಗಿ ಎಲ್ಲ ಬಂದು ತುಂಬ ಇದು ಮಾಡಿದ್ರು. ಅದಾಗಿ 15 ದಿನಕ್ಕೆ ಹಿಂಗಾಯಿತು, ನಮಗದು ತುಂಬ ಶಾಕ್ ಆಯ್ತದು. ನಮ್ಗಂತೂ 1 ತಿಂಗಳು ನನಗೆ ಇದಾಗಿಲ್ಲ, ಅವರು ಪಾಪ 6 ತಿಂಗಳು ಆ ಇದರಿಂದ ಈಚೆ ಬರಲಿಲ್ಲ ಅವರು. ನಾನು ಆಮೇಲೆ ಹೇಳಿದ್ರು ಸರ್ ನೀವು ಇದರಲ್ಲಿರಿ, ನಾನು ನನ್ನ ಕೆಲಸ ಇಲ್ಲ, ನಾನು ಮಾಡ್ತೀನಿ ಅಂತೇಳಿ ಪೋಸ್ಟ್ ಪ್ರೊಡಕ್ಷನ್ ಸಿನಿಮಾ ರೆಡಿ ಆಗೋವರೆಗೂ ನಾನು ಅವ್ರಿಗೇನು ಇದು ಮಾಡಿರ್ಲಿಲ್ಲ. ಅದೊಂದು ತುಂಬ ಬ್ಯಾಡ್ ಇನ್ಸಿಡೆಂಟ್. ಎಲ್ಲಾದ್ರಲ್ಲೂ ಒಂದು ಕೆಟ್ಟದ್ದು ಒಳ್ಳೇದು ಅಂತ ಇರ್ತದೆ. ಸೊ ಅದನ್ನೆಲ್ಲ ಟೇಕಪ್ ಆಗಿ ಇಷ್ಟೆಲ್ಲ ಸ್ಟ್ರಗಲ್ ಮುಗಿಸಿ ಒಂದು ಔಟ್ಪುಟ್ ಬಂದಿದೆ. ಸೊ ಇಡೀ ಟೀಮಿಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತೇವೆ. ಅಂಡ್ ಇನ್ನೊಂದು ಫನ್ನಿ ಕ್ವಶನ್ ಕೇಳಲೇಬೇಕು ಅಂತ ಅನ್ಕೊಂಡಿದ್ದು, ನಿಮ್ಮ ಮೂವಿ ಟೀಮಲ್ಲಿ ನಿಮ್ಮ ಕಾಸ್ಟ್ ಆಗಿರ್ಬೋದು, ನಿಮ್ಮ ಕ್ರೂ ಮೆಂಬರ್ಸ್ ಆಗಿರ್ಬೋದು, ಅದರಲ್ಲಿ ನೀವು ವಿಚಿತ್ರವಾಗಿ ಸೇವ್ ಮಾಡ್ಕೊಂಡಿರುವಂತ ನಂಬರ್ ಹೆಸರು ಯಾವುದು? ನಿಮ್ದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಅಂತ ಕೇಳ್ಬಿಟ್ಟು, ಈ ವೀಕೆಂಡ್ ವಿತ್ ಲವರ್ ನಿಮ್ಮ ಸ್ಟೋರಿಯಾ? ಅವರು ಕಳ್ಸ ಬಿಟ್ಟು ಆಚೆ ಬರ್ಲಿಲ್ಲ, ನಾವು ಬೆಂಗಳೂರು ಯಾವ ಟ್ರಕ್ಕಿಂಗ್ ಇರಲಿಲ್ಲ. ಫೈನಲಿ ಇಷ್ಟೆಲ್ಲ ಒಂದು ಸ್ಟ್ರಗಲ್ ಇಂದ ಇಷ್ಟೆಲ್ಲ ಒಂದು ಔಟ್ಪುಟ್, ಒಳ್ಳೆ ಔಟ್ಪುಟ್ ಬಂದಿದೆ ಆಲ್ರೆಡಿ. ಬೆಂಗಳೂರಲ್ಲಿ ರಿಲೀಸ್ ಆಗಿದೆ ಮೂವಿ, ಇನ್ನು 2nd February ಕರಾವಳಿ ಭಾಗದಲ್ಲಿ ರಿಲೀಸ್ ಆಗ್ತಾ ಇದೆ. ಸೊ ನೀವು ಕೊನೆಯದಾಗಿ ಆಡಿಯನ್ಸಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಇಲ್ಲ, ಒಂದು ಒಳ್ಳೆ ಸಿನಿಮಾ ಇದು ಕ್ಲಾಂತ, ನೀವು ಖಂಡಿತ ನೀವು ಬನ್ನಿ ಥಿಯೇಟ್ರ್ ಬಂದು ಒಂದು ಸಿನಿಮಾ ನೋಡಿ, ನಿಮಗೆ ಒಂಚೂರು ಬೋರ್ ಆಗಲ್ಲ, ನೀವು ಕೊಟ್ಟಿರೋ ಕಾಸಿಗಂತೂ ಮೋಸ ಆಗಲ್ಲ. ಯಾಕಂದರೆ ಆಲ್ರೆಡಿ ಈಗ ಸಿನಿಮಾ ನೋಡಿದವರೆಲ್ಲ ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ ಅಂತ ಹೇಳಿದ್ರು. ನೀವು ಬೇಕಿದ್ರೆ ಗೂಗಲಲ್ಲಿ ಯೂಟ್ಯೂಬಲ್ಲಿ ರಿವ್ಯೂಸ್ ಇದೆ ನೋಡಿ, ಸಿನಿಮಾ ನೋಡಿ. ಒಂದು ಹೊಸ ಟೀಮು ಮಂಗಳೂರವರೇ, ನಾವು ದಗಲ್ ಬಾಜಿಲು ನಾವು ಮಾಡಿ ಒಂದು ಗೆದ್ದಿದ್ವಿ ನಾವು. ಅದೇ ಥರ ಈ ಸಿನಿಮಾನೂ ನೀವು ಗೆಲ್ಲಿಸಬೇಕು, ಯಾಕಂದರೆ ಒಳ್ಳೆ ಸಿನಿಮಾ ಚೆನ್ನಾಗಿಲ್ಲ ಅಂದರೆ ನಾವು ಸುಮ್ಮನೆ ಇರ್ತಾಯಿದ್ವಿ, ಯಾಕೆ ಸುಮ್ಮನೆ ಬೇಕು ಅಂತೇಳಿ. ಬಟ್ ಇದು ಒಳ್ಳೆ ಸಿನಿಮಾ, ಚೆನ್ನಾಗಿರೋ ಸಿನಿಮಾ ರೀಚ್ ಆಗಿಲ್ಲ ಅಂತ ನಾವೀಗ ಪ್ರಚಾರ ಮಾಡ್ತಿದ್ವಿ ಅಷ್ಟೇ. ದಯವಿಟ್ಟು ಬನ್ನಿ, ಸಿನಿಮಾ ಗೆಲ್ಸಿ, ಸಿನಿಮಾ ಗೆದ್ದರೆ ನಮ್ಮ ಪ್ರೊಡ್ಯೂಸರ್ಗೆ ಹಾಕಿರೋ ದುಡ್ಡು ಬರುತ್ತೆ, ಹಾಕಿರೋ ದುಡ್ಡು ಬಂದರೆ ಇನ್ನೊಂದಷ್ಟು ಸಿನಿಮಾಗಳು ಮಾಡ್ತಾರೆ, ನಮ್ಮ ಥರ ಎಷ್ಟೋ ಕಲಾವಿದರಿಗೊಂದು ಅನ್ನ ಸಿಗುತ್ತೆ, ಜೀವನ ಸಿಗುತ್ತೆ. ದಯವಿಟ್ಟು ಸಿನಿಮಾ ಬಂದು ಥಿಯೇಟ್ರ್ ಬಂದು ಸಿನಿಮಾ ನೋಡಿ ಗೆಲ್ಸಿ. ಇಲ್ಲ ಈ ವಾರ ಬೇಡ, ಬರೋ ವಾರ ನೋಡ್ತೀನಿ ಅಂತಾರೆ ಥಿಯೇಟ್ರಲ್ಲಿ, ಅವರಷ್ಟೊತ್ತಿಗೆ ಸಿನಿಮಾನು ಇಡಲ್ಲ ಅವರು. ಜನ ಇದ್ದರೆ ಮಾತ್ರ ಥಿಯೇಟ್ರಲ್ಲಿ ಸಿನಿಮಾ ಇಡ್ತಾರೆ ಅವರು. ದಯವಿಟ್ಟು ಈ ವಾರದಿಂದ 2nd ಬರ್ತಾ ಇದೆ, 2nd ನೀವು ಸಿನಿಮಾ ನೋಡೋಕೆ ಬಂದು ಸಿನಿಮಾ ನೋಡಿ ಗೆಲ್ಲಿಸ್ಬೇಕು ಅಂತ ನಾನು ಕೇಳ್ಕೊತೀನಿ. ನಮಸ್ತೆ. ಸೊ ನಿರ್ದೇಶಕರ ಅಪೇಕ್ಷೆಯಂತೆ ಈ ಸಿನಿಮಾ ತಂಡಕ್ಕೆ ಒಳ್ಳೆಯದಾಗಲಿ, ಕಲಾವಿದರಿಗೆ ಚಪ್ಪಾಳೆ ಎಷ್ಟು ಮುಖ್ಯವೋ, ಹೀಗೆ ಒಂದು ಮೂವಿ ತಂಡಕ್ಕೆ ನೀವೆಲ್ಲರೂ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿದಾಗಲೇ ಆ ಒಂದು ಸಕ್ಸಸ್ ಕಾಣುವಂಥ ಸಂದರ್ಭ ಬರುವಂಥದ್ದು. ಸೊ ನೀವೆಲ್ಲರೂ ಆ ಸಕ್ಸಸ್ಸಿಗೆ ಒಂದು ಪಾತ್ರವಾಗಿ ಅಂತ ಕೇಳ್ಕೊಳ್ತಾ, ಕ್ಲಾಂತ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ. 2nd ನೀವೆಲ್ಲರೂ ನಿಮ್ಮ ಹತ್ತಿರ ಚಿತ್ರಮಂದಿರಗಳಲ್ಲಿ ಈ ಮೂವಿಯನ್ನು ನೋಡಿ ಅವರಿಗೆ ಆಶೀರ್ವದಿಸಿ ಅಂತ ಕೇಳ್ಕೊಳ್ತೇವೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ನಮಸ್ತೆ.